ನಮಸ್ಕಾರ ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮ್ಮ ವೈದ್ಯಶಾಲಾ ಅಡ್ವಾನ್ಸ್ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ಚರ್ಮದ ಸಮಸ್ಯೆಗಳಲ್ಲಿ ಬಹುಮುಖ್ಯವಾದಂಥ ಸಮಸ್ಯೆ, ಬಹಳ ವಿಭಿನ್ನ ರೀತಿಯಲ್ಲಿ ಕಂಡುಬರತಕ್ಕಂಥ ಸಮಸ್ಯೆ, ಮನುಷ್ಯನನ್ನ ಮಾನಸಿಕ ಒತ್ತಡಕ್ಕೆ ಒಳಪಡಿಸುವಂಥ ಎರಡು ಏಕೈಕ ಸಮಸ್ಯೆಗಳು ಅಂತ ಹೇಳಿದ್ರೆ ಅದು ಸೋರಿಯಾಸಿಸ್ ಆಗಿರ್ಬೋದು, ಮತ್ತೆ ವಿಟಿಲಿಗೋ ಸಮಸ್ಯೆ ಅಂತ ಹೇಳ್ಬೋದು. ಯಾಕೆ ಈ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ? ಹಿಂದಿನ ಕಾಲದಲ್ಲಿ ಈ ಸಮಸ್ಯೆಗಳು ಕಂಡು ಬಂದಿದ್ರು, ಅವು ಬೆಳಕಿಗೆ ಬಂದಿರಲಿಲ್ವಾ? ಅಥವಾ ಈ ಒಂದು ಸಮಸ್ಯೆಗೆ ಶಾಶ್ವತವಾದ ಪರಿಹಾರನೇ ಇಲ್ವಾ? ಈ ಒಂದು ಯೋಚನೆಗಳು ಸಾಕಷ್ಟು ಮಂದಿಯಲ್ಲಿ ಕಂಡುಬರೋದು ಸರ್ವೇ ಸಾಮಾನ್ಯ. ವಿಟಿಲಿಗೋ ಆಗಿರ್ಬೋದು ಅಥವಾ ಸೋರಿಯಾಸಿಸ್ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮ ವೈದ್ಯಶಾಲೆಯ ಶಾಖೆಯಲ್ಲಿ ಶಾಶ್ವತವಾದಂತಹ ಪರಿಹಾರ ಇದೆ ಅಂತಾನೆ ಹೇಳ್ಬೋದು. ಹೇಗೆ ಅಂತ ಹೇಳ್ತೀರಾ? ಖಂಡಿತವಾಗ್ಲಿ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ, ಈ ಸಮಸ್ಯೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮ ವೈದ್ಯಶಾಲಾ ಶಾಖೆಯ ವೈದ್ಯರಾದಂತಹ ಡಾಕ್ಟರ್ ಆಶಾರಾಣಿ ಅವರು. ಬನ್ನಿ, ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈ ಒಂದು ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಮನುಷ್ಯನಿಗೆ ಬಂದಿದ ತಕ್ಷಣ ಹುಟ್ಟುಕೊಳ್ಳುವಂತ ದೊಡ್ಡ ಮಾನಸಿಕ ಹಿಂಸೆ ಅಂತ ಹೇಳಿದ್ರೆ ಒತ್ತಡ ಅಂತ ಹೇಳ್ಬೋದು, ಬಂದ್ಬಿಟ್ಟಿದೆ, ಇನ್ ಪರ್ಮನೆಂಟ್ ಆಗಿ ನಮ್ಗೆ ಹೋಗೋದೇ ಇಲ್ಲ ಅನ್ನೋ ಒಂದು ಯೋಚನೆ ತಲೆ ಒಳಗೆ ಉಳಿದ್ಬಿಡುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳ್ತೀರಾ? ಸಿ, ಯಾವುದೇ ಒಂದು ಚರ್ಮದಲ್ಲಿ ಸಮಸ್ಯೆ ಆಗಿರಬಹುದು, ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಅಂತ ಕೂಡ ನಾವು ಹೇಳಕ್ ಆಗೋದಿಲ್ಲ. ಎಷ್ಟೋ ಪೇಷಂಟ್ಸ್ ಅಲ್ಲಿ ಒಂದು ಸಣ್ಣ ಪಿಂಪಲ್ ಬಂದ್ರೆ ಕೂಡ ಅಥವಾ ಮೊಡವೆ ಬಂದ್ರು ಕೂಡ ನಮ್ಗೆ ಒಂಥರ ಮುಜುಗರ ಆಗುವಂಥದ್ದು, ಹೊರಗಡೆ ಹೋಗೋದಿಕ್ಕೆ ನಮಗೆ ಒಂದು ಮುಜುಗರ ಫೀಲ್ ಆಗುವಂಥದ್ದು. ಕಾಮನ್ ಆಗಿ ನಮ್ಮ ಚರ್ಮದ ಮೇಲೆ ಏನೇ ಬಂದ್ರು ಕೂಡ ಒಂದು ಸೋಷಿಯಲ್ ವಿಡ್ರಾವಲ್ ಆಗುವಂತ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ನಾವು ಅಷ್ಟು ಬೇಗ ಬ್ಯೂಟಿ ಕಾನ್ಶಿಯಸ್ ಪುರುಷರಲ್ಲಿರ್ಬೋದು, ಮಹಿಳೆಯರಲ್ಲಿರ್ಬೋದು, ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಕಾನ್ಶಿಯಸ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಏನೇ ಒಂದು ಚರ್ಮದಲ್ಲಿ ಬಂದಾಗ ಸಮಸ್ಯೆ ನಮಗೆ ಹೊರಗಡೆ ಹೋಗೋದಕ್ಕೆ ಮುಜುಗರ ಅನ್ನೋದು ಕಂಡೇ ಕಂಡುತ್ತೆ. ಬಟ್ ಡೆಫಿನೆಟ್ಲಿ ಇದು ಹೋಗುವಂಥ ಸಮಸ್ಯೆನ ಅಥವಾ ಕ್ರಾನಿಕ್ ಆಗಿ ಉಳ್ಕೊಳ್ಳುವಂಥ ಸಮಸ್ಯೆ ಆದಾಗ ಇನ್ನಷ್ಟು ನಮಗೆ ಸೋಷಲಿ ಡಿಪ್ರೆಷನ್ಗೆ ಆಗುವಂಥದ್ದು ಅಥವಾ ತುಂಬಾ ಮನಸ್ಸಿಗೆ ತೊಂದರೆ ಡಿಪ್ರೆಷನ್ಗೆ ಫೀಲ್ ಆಗುವಂಥದ್ದು ಕೂಡ ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ಈ ಸೋರಿಯಾಸಿಸ್ ವಿಟಿಲಿಗೋ ಅನ್ನೋದು ಕ್ರಾನಿಕ್ ಪ್ರಾಬ್ಲಮ್ಸ್. ಈಗ ಒಂದು ಮೊಡವೆಗೆ ನಾವು ಅಷ್ಟು ಯೋಚನೆ ಮಾಡಿದಾಗ ಅಂಥದ್ರಲ್ಲಿ ಇದು ಒಂದು ವಾರ ತಿಂಗಳು 15 ದಿವಸದಲ್ಲಿ ಹೋಗುವಂಥದ್ದು. ಬಟ್ ಈ ಸೋರಿಯಾಸಿಸ್ ವಿಟಿಲಿಗೋ ಅಂತ ಸಮಸ್ಯೆ ಬಂದಾಗ ಅದು ದೀರ್ಘಕಾಲವಾಗಿ ನಮ್ಮಲ್ಲಿ ಕಾಡುವಂತ ಚರ್ಮದ ಸಮಸ್ಯೆಗಳಾಗಿರೋದ್ರು. ಸೊ ಹಾಗಾಗಿ ಎಷ್ಟೋ ಚರ್ಮ ಕಾಯಿಲೆಗಳಿದೆ ನಮ್ಮ ಒಂದು ಪ್ರಾಬ್ಲಮ್ಸ್ ಚರ್ಮದಲ್ಲಿ ನೋಡುವಂಥದ್ದು. ಸೊ ಸೋರಿಯಾಸಿಸ್ ಇರ್ಬೋದು, ವಿಟಿಲಿಗೋ ಇರ್ಬೋದು, ಎಕ್ಸಿಮಾ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಡರ್ಮಟೈಟಿಸ್ ಅಂತ ಏನು ಹೇಳ್ತೀವಿ, ಎಕ್ಸಿಮಾ ಅಂತ ಏನು ಹೇಳ್ತೀವಿ, ಕೆಲವರಿಗೆ ಡ್ರೈ ಎಕ್ಸಿಮಾ, ವೆಟ್ ಎಕ್ಸಿಮಾ, ಈ ಥರ ಲೆಕೆನ್ ಪ್ಲಾನಸ್, ಈ ಥರ ಸಾಕಷ್ಟು ಸ್ಕಿನ್ ಕಾಯಿಲೆಗಳಿದ್ದಾವೆ ಕ್ರಾನಿಕ್ ಆಗಿ ಕಾಡುವಂಥದ್ದು. ಬಟ್ ಅದರಲ್ಲೂ ಕೂಡ ನಾವು ಯಾಕೆ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಆ ಒಂದು ಟಾಪಿಕ್ನ ಜಾಸ್ತಿ ಹೇಳ್ತಾ ಇದ್ದೀವಿ ಅಂತಂದರೆ, ಯೂಶಲಿ ಈ ಸೋರಿಯಾಸಿಸ್ ವಿಟಿಲಿಗೋ ಅನ್ನೋಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ತುಂಬ ಕಾಮನ್ ಆಗಿ ನಮ್ಮ ಕ್ಲಿನಿಕ್ ಅಲ್ಲಿ ಬರ್ತಾ ಇರುವಂತಹ ಪೇಷಂಟ್ಸ್. ಅದರಲ್ಲಿ ಕೂಡ ತುಂಬಾ ಚಿಕ್ಕ ಏಜ್, ಸಿ ಆಫ್ಟರ್ 50-60 ಇಯರ್ಸ್ ಅಲ್ಲಿ ನಾವು ಕಾಮನ್ ಆಗಿ ಏಜ್ ಅಲ್ಲಿ ಬಂದ್ರು ಕೂಡ ಎಷ್ಟೋ ಒಂದು ವಯಸ್ಸಾಗಿರುವಂತವ್ರು ಕೂಡ ಬಂದು ಟ್ರೀಟ್ಮೆಂಟ್ಗೆ ತಗೊಳ್ಳೋದಕ್ಕೆ ಬರ್ತಾರೆ. ಬಟ್ ಅಂಥದ್ರಲ್ಲಿ ತುಂಬಾ ಚಿಕ್ಕ ವಯಸ್ಸಿದ್ದಾಗ ಈವನ್ ಇನ್ಫ್ಯಾಂಟ್ ಏಜ್ ಅಲ್ಲಿ ಇರ್ಬೋದು, 3 ಇಯರ್ಸ್, 5 ಇಯರ್ಸ್, 1 ಇಯರ್ ಕಿಡ್ ಅಲ್ಲಿ ಕೂಡ ಈ ವಿಟಿಲಿಗೋ ಅನ್ನೋ ಸಮಸ್ಯೆನ ಕೆಲವರಲ್ಲಿ ನೋಡ್ತಾ ಇದ್ದೀವಿ. 10-15 ಇಯರ್ಸ್ ಆಗಿರ್ಬೋದು, 20-30 ಇಯರ್ಸ್ ಆಗಿರ್ಬೋದು, ಯಾವ ಏಜ್ ಅಲ್ಲಾದ್ರೂ ಕೂಡ ಈ ಒಂದು ವಿಟಿಲಿಗೋ ಅನ್ನೋದು ಕೂಡ ಕಾಣ್ತಾ ಇದೆ, ಸೋರಿಯಾಸಿಸ್ ಅನ್ನೋದು ಕೂಡ ಕಾಣ್ತಾ ಇದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಸೋರಿಯಾಸಿಸ್ ಅಂದ್ರೆ ಏನು ಅನ್ನೋದು ನಾವು ತಿಳ್ಕೊಳ್ಳೋದು ತುಂಬಾನೇ ಉತ್ತಮ. ಯಾಕಂದ್ರೆ ಎಲ್ಲ ಚರ್ಮ ಕಾಯಿಲೆಗಳಿಗೂ ನಾವು ಸೋರಿಯಾಸಿಸ್ ಅಂತ ಹೇಳಕ್ ಆಗೋದಿಲ್ಲ. ಸೋರಿಯಾಸಿಸ್ ಅಂತ ಹೇಳಬೇಕು ಅಂದ್ರೆ ನಾರ್ಮಲಿ ನಾವು ಇದು ಒಂದು ಕ್ರಾನಿಕ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ನಾವು ಹೇಳ್ಬೋದು, ಅಥವಾ ಇಟ್ ಈಸ್ ಎ ಕ್ರಾನಿಕ್ ಸ್ಕಿನ್ ಕಂಡೀಷನ್ ಇನ್ ವಿಚ್ ದ ಸ್ಕಿನ್ ಸೆಲ್ಸ್ ಅಂತ ಏನಿರುತ್ತೆ ಗ್ರೇಟ್ಲಿ ಆಕ್ಸೆಲರೇಟ್ಸ್ ಲೀಡಿಂಗ್ ಟು ದಿ ಅಕ್ಯುಮುಲೇಷನ್ ಆಫ್ ಡೆಡ್ ಸ್ಕಿನ್ ಸೆಲ್ಸ್ ಆನ್ ದ ಸರ್ಫೇಸ್ ಆಫ್ ದಿ ಎಪಿಡರ್ಮೇಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ನಾರ್ಮಲಿ ಒಬ್ಬ ಮನುಷ್ಯನಲ್ಲಿ ನಮ್ಮ ದೇಹದಲ್ಲಿ ಸಾಕಷ್ಟು ಜೀವಕೋಶಗಳಿರುತ್ತೆ, ಆ ಸ್ಕಿನ್ ಸೆಲ್ಸ್ ಅಂತ ಏನು ಹೇಳ್ತೀವಿ ನಾರ್ಮಲಿ ಅದರದ್ದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಅಂದ್ರೆ ಯಾವುದೇ ಒಂದು ಜೀವಕೋಶ ಅಂತ ಏನು ಹೇಳ್ತೀವಿ ನಮ್ಮ ಬಾಡಿಯಲ್ಲಿ ಹುಟ್ಟಿದ ನಂತರ ಸಾಯಲೇಬೇಕಿರುತ್ತೆ. ಬಟ್ ಅದಕ್ಕೆ ಒಂದು ಟೈಮ್ ಅನ್ನೋದಿರುತ್ತೆ, ಪ್ರತಿಯೊಂದು ಕೂಡ ಒಂದು ಲೈಫ್ ಸ್ಪ್ಯಾನ್ ಅಂತ ನಾವು ಹೇಳ್ತೀವಿ. ತುಂಬಾ ಬೇಗನೂ ಸಾಯಬಾರದು ಅಥವಾ ತುಂಬಾ ಲೇಟ್ ಆಗಿ ಅನ್ನೋದು ಇಲ್ಲ ಪ್ರಶ್ನೆ, ಬಟ್ ಜನರಲಿ ಬೇಗನೆ ಸಾಯುವಂಥದ್ದೇ ನಾವು ನೋಡ್ತೇವೆ. ಸೊ ಏನಾಗುತ್ತೆ ಈ ಒಂದು ಸ್ಕಿನ್ ಸೆಲ್ಸ್ ಆಗಲಿ ಅಂದ್ರೆ ನಾರ್ಮಲಿ 30 ದಿನಕ್ಕೆ ಅದರದೊಂದು ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಈ 30 ಡೇಸ್ ಇರುವಂತ ಲೈಫ್ ಸ್ಪ್ಯಾನ್ ಏನಾಗುತ್ತೆ, ಒಂದು ಜೀವಕೋಶ ಸಾಯಬೇಕಾಗಿರುವಂಥದ್ದು 3-4 ಡೇಸ್ಗೆ ಸಾಯ್ತಾ ಹೋಗುತ್ತೆ. ಯಾವಾಗ ಅದು 10 ಟೈಮ್ಸ್ ಫಾಸ್ಟ್ ಸಾಯ್ತಾ ಹೋಗುತ್ತೆ, ಬೇಗನೆ ಸಾಯ್ತಾ ಹೋಗುತ್ತೆ, ಆಗ ಆ ಒಂದು ಸತ್ತಿರುವಂತ ಚರ್ಮದ ಒಂದು ಜೀವಕೋಶಗಳು ಏನಾಗುತ್ತೆ, ಆ ಡೆಡ್ ಸ್ಕಿನ್ ಫಾರ್ಮ್ ಏನಾಗುತ್ತೆ ನಮ್ಮ ಚರ್ಮದ ಮೇಲೆ ಎಪಿಡರ್ಮಿಸ್ ಅಂತ ಇರುತ್ತೆ.
ಮೂರು ಲೇಯರ್ ಇರುತ್ತೆ ನಮ್ಮ ಚರ್ಮದ ಮೇಲೆ. ಸೊ ಆ ಚರ್ಮದ ಲೇಯರ್ ನಾವು ಮೂರು ಲೇಯರ್ ಆಗಿ ನೋಡ್ತೇವೆ. ಸೊ ಈ ಒಂದು ಎಪಿಡರ್ಮಿಸ್ ಅನ್ನೋದು ಔಟರ್ ಲೇಯರ್ ಅಂತ ಹೇಳ್ತೀವಿ. ಸೊ ಈ ಒಂದು ಎಪಿಡರ್ಮಿಸ್ ಮೇಲ್ಗಡೆ ಲೇಯರ್ ಮೇಲೆ ಅದು ಡೆಡ್ ಸ್ಕಿನ್ ಏನಾಗುತ್ತೆ, ಅದು ಸತ್ತು ಸತ್ತು ಪ್ರತಿ ದಿವಸ ಈ ಒಂದು ಜೀವಕೋಶಗಳು ಈ ಡೆಡ್ ಸ್ಕಿನ್ ಸೆಲ್ಸ್ ಏನ್ ಫಾರ್ಮ್ ಆಗುತ್ತೆ ನಮ್ಮ ಚರ್ಮದ ಎಪಿಡರ್ಮಿಸ್ ಲೇಯರ್ ಮೇಲೆ ಅದು ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸೋರಿಯಾಸಿಸ್ ಇರೋಂಥರಲ್ಲಿ ನಾವು ನೋಡಿದ್ರೆ ಕಣ್ಣಲ್ಲೇ ನೋಡಬಹುದು, ದಪ್ಪ ಪ್ಯಾಚಸ್ಸು, ತುಂಬ ತೆಳು ಇರೋದಿಲ್ಲ ಪ್ಯಾಚಸ್, ಥಿಕ್ನೆಸ್ ಇರುತ್ತೆ. ಆ ಒಂದು ಚರ್ಮದ ಮಚ್ಚೆಗಳು ಹೇಗಿರುತ್ತೆ ಅಂದರೆ ಸೋರಿಯಾಟಿಕ್ ಪ್ಯಾಚಸ್ ಬಂದ್ಬಿಟ್ಟು ಥಿಕ್ನೆಸ್ ಇರುತ್ತೆ, ರಫ್ ಇರುತ್ತೆ, ಡ್ರೈ ಇರುತ್ತೆ, ಸ್ಕೇಲ್ಸ್ ಥರ ಒಟ್ಟು ಥರ ಕೆರೆದ್ರೆ ಚೆಕ್ಕೆ ಚೆಕ್ಕೆ ಥರ ಅಥವಾ ಒಟ್ಟು ಒಟ್ಟು ಥರ ಉದುರೋಂಥದ್ದು, ಇದನ್ನು ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇದೊಂದು ಕ್ರಾನಿಕ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಮೇನ್ ಚರ್ಮದಲ್ಲಿ ಜೀವಕೋಶಗಳಿಗೆ ಎಫೆಕ್ಟ್ ಆಗಿ ಬರುವಂಥ ಸಮಸ್ಯೆ. ಯಾವುದೇ ಒಂದು ಚರ್ಮ ಮೇಲೆ ಆಗ್ತಾ ಇದೆ ಅಂದ ತಕ್ಷಣಕ್ಕೆ ನಮಗೆ ಚರ್ಮದ ಸಮಸ್ಯೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆ ಸೋರಿಯಾಸಿಸ್ ಕೂಡ ಅಷ್ಟೇ, ಇದು ಜೀವಕೋಶಕ್ಕೆ ಎಫೆಕ್ಟ್ ಆಗಿ ನಮ್ಮ ಚರ್ಮಕ್ಕೆ ಮೇಲೆ ತೊಂದರೆ ಕಾಣುವಂಥದ್ದು. ಸೊ ಹಾಗಾಗಿ ನಾವು ಮೇಲ್ಗಡೆ ಏನೇ ಚರ್ಮಕ್ಕೆ ನಾವು ಔಷಧಿಗಳು ಅಥವಾ ಮುಲಾಮ್ಗಳು ಅಥವಾ ಮಾಯಿಶ್ಚರೈಸರ್ಸು ಲೋಷನ್ಸ್ಗಳು ಎಷ್ಟೋ ನಾವು ಮಾಯಿಶ್ಚರೈಸರ್ಸ್ ಕೂಡ ಹಚ್ತಾ ಇರ್ತೀವಿ ಡ್ರೈನೆಸ್ ಅವಾಯ್ಡ್ ಆಗೋದಕ್ಕೆ, ಮೇಲ್ಗಡೆ ಏನೇ ಮಾಡಿದ್ರು ಕೂಡ ಆ ಒಂದು ಡ್ರೈನೆಸ್ ನಿಮಗೆ ಆಗ್ತಾ ಇರೋದು ಬರೀ ಈವನ್ ನಾರ್ಮಲ್ ಸ್ಕಿನ್ ಡ್ರೈನೆಸ್ ಇಂದ ಅಲ್ಲ, ಆ ಒಂದು ಸೋರಿಯಾಟಿಕ್ ಪ್ಯಾಚಸ್ ಆ ಡೆಡ್ ಸ್ಕಿನ್ ಫಾರ್ಮ್ ಆಗಿ ಕೂಡ ಆಗ್ತಾ ಇರುತ್ತೆ. ಎಸ್ ಡಾಕ್ಟರ್ ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಚರ್ಮದ ಸಮಸ್ಯೆಗಳನ್ನ ಕುರಿತಾಗಿ. ನಿಮಗೆ ಯಾವುದೇ ರೀತಿಯಾದಂಥ ಚರ್ಮದ ಸಮಸ್ಯೆಗಳು ಎದುರಾಗಿರ್ಬೋದು, ಸೋರಿಯಾಸಿಸ್, ವಿಟಿಲಿಗೋ ಅಥವಾ ಟಿನಿಯಾ ಕ್ರೂರಿಸ್ ಆಗಿರ್ಬೋದು, ಡಾಕ್ಟರ್ ಕೂಡ ತಿಳಿಸ್ಕೊಟ್ರು ಎಷ್ಟು ಬಗೆಯಾದಂಥ ಚರ್ಮದ ಸಮಸ್ಯೆಗಳಿದೆ ಅಂತ ಹೇಳಿ, ಯಾವುದೇ ರೀತಿಯಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ ಬದಲಾದ ಜೀವನ ಶೈಲಿಯಿಂದ ನಾವೇನು ಆರೋಗ್ಯದ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ, ಥೈರಾಯ್ಡ್, ಪಿ ಸಿ ಒ ಡಿ, ಹಾರ್ಮೋನ್ಗಳ ವ್ಯತ್ಯಾಸ, ಭಂಜೇತನ, ಸೋರಿಯಾಸಿಸ್, ವಿಟಿಲಿಗೋ, ಮಧುಮೇಹ, ಸೊ ಅಲರ್ಜಿ, ಅಸ್ತಮ, ಹೀಗೆ ನಾನಾ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೇರ ಪ್ರಸಾರ ಕಾರ್ಯಕ್ರಮ ಇದು, ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡುವಂಥ ದೂರವಾಣಿ ಸಂಖ್ಯೆ ಬರ್ತಾ ಇದೆ ವೀಕ್ಷಕರೇ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ. ಕರೆ ಮಾಡಿ, ನುರಿತ ವೈದ್ಯರಿದ್ದಾರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆಶಾರಾಣಿ ಅವರು, ನಿಮ್ಮ ಕಾಯಿಲೆಯ ಬಗ್ಗೆ ನೇರವಾಗಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಬಹುದು. ದೂರವಾಣಿ ಸಂಖ್ಯೆ ಕೂಡ ಬರ್ತಾ ಇದೆ ನಮ್ಮ ವೈದ್ಯಶಾಲಾ ಶಾಖೆ ಅವ್ರದ್ದು, ಹೆಚ್ಚಿನ ಮಾಹಿತಿಗಾಗಿ ನೀವು ಅದಕ್ಕೂ ಕೂಡ ಕರೆ ಮಾಡಬಹುದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಲಕ್ಷಣಗಳೇ ಒಂಥರ ವಿಚಿತ್ರವಾಗಿರುತ್ತೆ, ವಿಭಿನ್ನವಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಈ ತರ ಕಾಣಿಸ್ಕೊಳುತ್ತೆ ಬೇರೆ ಚರ್ಮದ ಸಮಸ್ಯೆಗಳಿಗೆ ಹೋಲಿಸಿದಾಗ? ಈಗ ಸೋರಿಯಾಸಿಸ್ ಅಲ್ಲಿ ನಾವು ನೋಡುವಂಥದ್ದು ಈ ಚರ್ಮದ ಒಂದು ಸಮಸ್ಯೆ ಹೇಗೆ ಗೊತ್ತಾಗುತ್ತೆ, ಯಾಕಂದ್ರೆ ಎಲ್ಲ ಚರ್ಮ ಕಾಯಿಲೆಗಳು ನೋಡೋದಕ್ಕೆ ಒಂದೇ ರೀತಿ ಕಂಡ್ರು ಕೂಡ ಸೋರಿಯಾಸಿಸ್ ಅಲ್ಲಿ ಕಾಣುವಂಥ ಚರ್ಮ ಕಾಯಿಲೆಗಳಲ್ಲಿ ನಾವು ಮೇನ್ ಸ್ಕಿನ್ ಅಲ್ಲೇ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಶಲಿ ಈ ಸ್ಕಿನ್ ಡ್ರೈ ಆಗೋವಂಥದ್ದು ನೋಡ್ತೀವಿ, ಮತ್ತು ಥಿಕ್ನೆಸ್ ಆಗ್ತಾ ಹೋಗುವಂಥದ್ದು, ಕೆಲವರಿಗೆ ಎರಪ್ಷನ್ಸ್ ಕೆರೆದ್ರೆ ಹೊಟ್ಟು ಥರ ಸ್ಕೇಲಿ ಡ್ರೈ ಎರಪ್ಷನ್ಸ್ ಆಗುವಂಥದ್ದು ಚರ್ಮದ ಮಚ್ಚೆಗಳು, ಹೊಟ್ಟು ಥರ ಪೌಡ್ರಿ ಎರಪ್ಷನ್ಸ್ ಥರ ಪೌಡ್ರಿ ಸ್ಕೇಲ್ಸ್ ಥರ ಬರುವಂಥದ್ದು, ಈ ಥರ ಸ್ಕೇಲಿ ಎರಪ್ಷನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕೆಲವರಿಗೆ ತುಂಬ ಕಡಿತ ಆಗುವಂಥದ್ದು, ಆ ಒಂದು ಪ್ಯಾಚಸ್ ಹೇಗಿರುತ್ತೆ ಅಂದರೆ ಕೆಲವರಿಗೆ ವೈಟ್ ಸಿಲ್ವರಿ ಸ್ಕೇಲ್ಸ್ ಥರ ನೀವು ನೋಡ್ತಾ ಇರ್ಬೋದು ಪಿಕ್ಚರ್ಸಲ್ಲಿ ಕೂಡ, ಬಿಳಿ ಥರ ಸಿಲ್ವರಿ ಥರ ಒಂದು ಮಚ್ಚೆಗಳಾಗಿ ಹೊಟ್ಟು ಥರ ಪೌಡ್ರ್ ಥರ ಬರುವಂಥದ್ದು. ಸೊ ಇದು ಮೇನ್ ಆಗಿ ನಾವು ಈ ಒಂದು ಸೋರಿಯಾಸಿಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾರ್ಮಲಿ ಎಲ್ಲೇ ಒಂದು ಕೆರೆದಾಗ ಮೈಲ್ಡ್ ಆಗಿ ಡ್ಯಾಂಡ್ರಫ್ ತರ ಬರಬಹುದು, ಅದು ಒಂದು ಡೆಡ್ ಸ್ಕಿನ್ ಫಾರ್ಮ್ ಆಗಿರೋದ್ರಿಂದ ಬರಬಹುದು. ಬಟ್ ಸೋರಿಯಾಸಿಸ್ ಅಲ್ಲಿ ಟಿಪಿಕಲಿ ನಾವು ನೋಡುವಂಥದ್ದು ಚಕ್ಕೆ ತರ ಅಕ್ಳಕ್ಳ ತರ ಪ್ಯಾಚಸ್, ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ ಚರ್ಮ ಕೂಡ, ಅಲ್ಲಿ ದಪ್ಪ ಪ್ಯಾಚಸ್ ಆಗಿ ನಾವು ನೋಡ್ತಾ ಹೋಗ್ತೀವಿ, ಮತ್ತೆ ಕೆರೆತ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ತುಂಬ ಡ್ರೈ ಆಗಿರುತ್ತೆ ಸ್ಕಿನ್ನು, ಎಷ್ಟು ಮಟ್ಟಿಗೆ ಡ್ರೈ ಆಗಿರುತ್ತೆ ಅಂದ್ರೆ ಕ್ರ್ಯಾಕ್ಸ್ ಆಗಿರೋ ಸಾಧ್ಯತೆ ಕೂಡ ಇರುತ್ತೆ. ಆ ಕ್ರ್ಯಾಕ್ಸಿಂದ ಬ್ಲೀಡಿಂಗ್ ಆಗ್ಬೋದು ಕೆಲವರಿಗೆ, ಕೆರೆದಾಗ ತುಂಬ ಕೆರೆತ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಈವನ್ ಬ್ಲಡ್ ಕೂಡ ಬರ್ತಾ ಇರುತ್ತೆ, ಅಷ್ಟು ಮಟ್ಟಿಗೆ ಅವ್ರಿಗೆ ಕೆರೆತ ಆಗ್ತಿರುತ್ತೆ, ಸಮಾಧಾನನೇ ಇರೋದಿಲ್ಲ. ಎಷ್ಟು ಕೆರೀತಾ ಕೆರೀತಾ ಅವ್ರಿಗೆ ಬ್ಲಡ್ ಬಂದರೂ ಕೂಡ ಅಷ್ಟು ಮಟ್ಟಿಗೆ ಇನ್ನೂ ನೆವೆ ಆಗ್ತಾನೇ ಇರುತ್ತೆ. ಸೊ ಯಾವಾಗ ಈ ಟಿಪಿಕಲಿ ತುಂಬ ನೆವೆ, ಡ್ರೈನೆಸ್ಸು, ಕೆಲವೊಮ್ಮೆ ಕ್ರ್ಯಾಕ್ಸು, ಇಚ್ಚಿಂಗ್ ಜಾಸ್ತಿ, ಬ್ಲೀಡಿಂಗ್ ಬರ್ತಾ ಇದೆ ಅಂತಂದಾಗ, ವಿಟ್ ಚಕ್ಕೆ ಥರ ಉದುರ್ತಾ ಇದೆ, ನೆವೆ ಆಗ್ತಿದೆ, ರೆಡ್ನೆಸ್ಸು ಕೆಲವರಿಗೆ ಕಾಣಿಸುತ್ತೆ, ಮಚ್ಚೆಗಳು ಈ ಥರ ಇದ್ದು ನೆಕ್ಸ್ಟ್ ಅದು ವೈಟ್ ಸಿಲ್ವರಿ ಸ್ಕೇಲ್ಸ್ಗೆ ಕೂಡ ಹೋಗ್ತಾ ಹೋಗ್ತಾ ಕಾಣಿಸ್ಕೊಳತ್ತೆ. ಸೊ ಈ ಥರ ಏನಾದರೂ ಲಕ್ಷಣಗಳು ಕಾಣ್ತಾ ಇದ್ರೆ ಆದಷ್ಟು ಎಚ್ಚರಿಕೆ ತಗೊಳ್ಬೇಕಿರುತ್ತೆ. ಎಸ್ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಕರಿಬಸಮ್ಮ ಅಂತ, ಎಲೆಕ್ಟ್ರಾನ್ ಸಿಟಿಯಿಂದ. ಓಕೆ ಮಾ, ಏನ್ ಪ್ರಶ್ನೆ ಇದೆ ಕೇಳಿ, ಡಾಕ್ಟರ್ ಇದ್ದಾರೆ. ಏನಿಲ್ಲ, ಸ್ಕಿನ್ ಕಾಲು ಅದೇ ಪಾದದಿಂದ ಮೇಲೆ ಮೊಣಕಾಲಿನ ಕೆಳಗೆ ನೋವು ಬರುತ್ತೆ. ಓಕೆ. ಕೆರೆದ್ರೆ ಹೊಟ್ಟೊಟ್ಟು ತರ ಉದುರುತ್ತೆ ಅಷ್ಟೇ, ಮತ್ತೆ ನೋವು ಏನು ಇರಲ್ಲ. ಅದೇ ಜಾಸ್ತಿ ಕೆರೆದ್ರೆ ಗಾಯ ತರ ಬ್ಲಡ್ ಇದಾಗುತ್ತೆ ಅಷ್ಟೇ. ಮಚ್ಚೆಗಳು ತರ ಪ್ಯಾಚಸ್ ತರ ಏನಾದ್ರು ಕಾಣಿಸ್ತಾ ಇದೆಯಾ? ಏನಿಲ್ಲ ಮೇಡಮ್, ಏನಿಲ್ಲ. ಮತ್ ಕೆರೆದ್ರೆ ನೋವು ತರನು ಏನು ಇಲ್ಲ. ಓಕೆ, ಅಂದ್ರೆ ನಾರ್ಮಲ್ ಸ್ಕಿನ್ ತರನೇ ಕಾಣಿಸುತ್ತೆ ಬಟ್ ಕೆರೆತ ಬರುತ್ತೆ.
ಕೆತ್ತ ಬರುತ್ತೆ, ಅದೇ ಹೊಟ್ಟು ಉದುರುತ್ತೆ, ಕೆರೆದ್ರೆ ಹೊಟ್ಟು ಉದುರುತ್ತೆ. ಡ್ರೈ ಸ್ಕಿನ್ ಇದೆಯಮ್ಮ ನಿಮ್ಗೇನಾದ್ರು, ನಿಮ್ಗೇನಾದ್ರು ಬೇರೆ ಕಡೆ ಕೂಡ ಡ್ರೈ ಸ್ವಲ್ಪ ಚರ್ಮ ಒಣಗ್ದಂಗೆ ಇರುತ್ತೆ, ಡ್ರೈ ಇರುತ್ತಂತ ಏನಾದ್ರು ಇದೆಯಾ? ಯೂಶಲಿ ಡ್ರೈ ಸ್ಕಿನ್, ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರೋಂಥವ್ರಿಗೆ ಕೂಡ ಕೆಲವೊಮ್ಮೆ ಏನಾಗುತ್ತೆ, ಆ ಡ್ರೈ ಸ್ಕಿನ್ ಇಂದ ಕೂಡ ಇರಿಟೇಷನ್ ಆದಾಗ ಕೆರೆತ ಬರುತ್ತೆ. ಕೆರೆದಾಗ ಮೈಲ್ಡ್ ಪೌಡರ್ ತರ, ಡ್ಯಾಂಡ್ರಫ್ ತರ ಬರಬಹುದು, ಬಟ್ ಅದು ಕಾಮನ್. ಈ ಡೆಡ್ ಸ್ಕಿನ್ ನಮ್ಮ ಚರ್ಮದ ಮೇಲೆ ಇದ್ದಾಗ ಕೆರೆತ ಬಂದಾಗ ಉದುರುವಂಥದ್ದು ಕಾಮನ್ ಆಗಿ ನೋಡ್ತೀವಿ. ಬಟ್ ನಿಮ್ಗೆ ಏನಾದ್ರೂ ಅಲ್ಲಿ ಪ್ಯಾಚಸ್ ತರ ಆಗ್ತಾ ಇದೆಯಾ, ಅಥವಾ ಬೇರೆ ಏನಾದ್ರೂ ಲಕ್ಷಣಗಳು ನಾವು ಟಿವಿ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇರುವಂತಹ ಮಚ್ಚೆಗಳ ತರ ಆಗಿರ್ಬೋದು, ಕೆಲವೊಮ್ಮೆ ಪ್ಯಾಚಸ್ ಆಗಿರ್ಬೋದು, ಸೊ ಚಿಕ್ಕ ಚಿಕ್ಕ ಗುಳ್ಳೆಗಳು ಎರಪ್ಷನ್ಸ್ ತರ ಏನಾದ್ರೂ ಆಗಿದೆಯಾ, ಆ ತರ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಅದನ್ನ ನಾವು ಕೂಡ ನೋಡಿದ್ರೇನೆ ಗೊತ್ತಾಗುತ್ತೆ ಚರ್ಮ ಕಾಯಿಲೆಗಳು ಯಾವ ರೀತಿ ಸಮಸ್ಯೆ ಇದೆ ಅಂತ. ಸೊ ಆ ತರ ನಿಮ್ಗೆ ಏನಾದ್ರೂ ಕಾಣಿಸ್ಕೊಳ್ತಿದ್ರೆ ಖಂಡಿತವಾಗ್ಲೂ ಬಂದು ನೀವು ಚಿಕಿತ್ಸೆ ತಗೋಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಕರೆ ಮಾಡಿದ್ರಿ. ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ನಮ್ಮ ವೈದ್ಯಶಾಲಾ ಶಾಖೆಗಳಿದೆ, ತಮಗೆ ಹತ್ತಿರವಾದ ಶಾಖೆಗೆ ಹೋಗಿ ನುರಿತ ವೈದ್ಯರನ್ನ ಭೇಟಿ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಂದ್ರಾವತಿ ಮೇಡಮ್, ಬೆಂಗಳೂರಿಂದ. ಓಕೆ ಮಾ, ಏನ್ ಸಮಸ್ಯೆ ಇದೆ ಕೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್, ಕಾಲ್ ಮೇಲೆ ಆವಾಗ ಅವಾಗ ಒಂಥರ ಕಡತ ಆಗುತ್ತೆ, ಕೆರೆದ್ರೆ ಕೆಂಪ್ಗೆ ಗುಳ್ಳೆ ತರ ಬರುತ್ತೆ ಮೇಡಮ್. ಓಕೆ, ಆ ತರ ವಾಸಿನೇ ಆಗಲ್ಲ ಬೇಗ. ಓಕೆ, ಗುಳ್ಳೆಗಳಂದ್ರೆ ಚಿಕ್ಕ ಚಿಕ್ಕ ಗುಳ್ಳೆಗಳ ತರ ಬರುತ್ತಾ, ಅಥವಾ ಗಂದೆ ಗಂದೆ ತರ ಬರುತ್ತಾ, ರಾಶಸ್ ತರ ಬರುತ್ತಾ? ಒಂಥರ ಗುಳ್ಳೆ ಇದ್ದಕ್ಕಿದ್ದಂಗೆನೆ ಅಲ್ಲೇ ಒಂಥರ ಕೆಂಪ್ಗೆ ಬಂದ್ಬಿಡುತ್ತೆ ಮೇಡಮ್. ಆವಾಗ ಕರೆದ್ರೆ ಒಂಥರ ನೋವು ಬರುತ್ತೆ. ಓಕೆ ಮಾ, ಇದು ಏನಾದ್ರೂ ಫುಡ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ತಿಂದಾಗ ಬರುತ್ತಾ, ಅಥವಾ ಎನಿ ಟೈಮ್ ಯಾವಾಗಾದ್ರೂ ಬರಬಹುದಾ? ಮಚ್ಚೆ ಮಚ್ಚೆ ತರ ಹಂಗೆ ಇದ್ಬಿಟ್ಟಿದೆ ಮೇಡಮ್. ಓಕೆ ಮಾ, ಸೊ ಈಗ ಕಪ್ಪು ಮಚ್ಚೆಗಳ ತರ ಆಗ್ತಿದ್ಯಾ, ಕೆಂಪು ಮಚ್ಚೆಗಳ ತರ ಇದೆಯಾ ಅದು? ಕಪ್ಪು ಮಚ್ಚೆಗಳ ತರ ಕಾಣಿಸ್ತಿದ್ಯಾ, ಕೆಂಪು ಮಚ್ಚೆಗಳ ತರ ಕಾಣಿಸ್ತಿದ್ಯಾ? ಅದಾಗಾಗ ಕೆಂಪು ಕೆಂಪಾಗಿ ಕಾಣಿಸ್ತಾ ಇತ್ತು, ಅದು ವಾಸನೆ ಆದ್ಮೇಲೆ ಕಪ್ಪುಗೆ ಎಲ್ಲ ಕಾಲ್ ಮೇಲೆ ಇರುತ್ತೆ ಮೇಡಮ್. ಓಕೆ, ಎಲ್ಲಾದ್ರೂ ತೋರಿಸಿದ್ರಮ್ಮ ಇದಕ್ಕೆ? ತೋರಿಸ್ತಾನೆ ಇದೀನಿ ಮೇಡಮ್, ಅಲ್ಲಿ ಹಾಸ್ಪಿಟಲ್ ಹೋಗಿ ತೋರಿಸ್ತಾ ಇದ್ರು. ಅವಾಗ ಇಂಜೆಕ್ಷನ್ ಏನನ್ನು ಕೊಡ್ತಾರೆ, ಆಯಿಂಟ್ಮೆಂಟ್ ಕೊಡ್ತಾರೆ, ಕಳಿಸ್ತಾನೆ ಅಷ್ಟೇ ಮೇಡಮ್. ಓಕೆ, ಸೊ ಇದರಿಂದ ನಿಮ್ಗೆ ಗುಣ ಕಾಣ್ತಾ ಇಲ್ಲ? ಎಷ್ಟ್ ದಿವಸ ಆಯ್ತು? ಆಗ್ತಾನೇ ಇರುತ್ತೆ. ಓಕೆ ಮಾ, ಈ ತರ ನಿಮ್ಗೆ ಎಷ್ಟು ವರ್ಷದಿಂದ ಅಥವಾ ಎಷ್ಟು ದಿವಸದಿಂದ ಇದೆ? ನನಗೆ ಒಂದು ಗರ್ಭಕೋಶ ಆಪರೇಷನ್ ಆಯ್ತು ಮೇಡಮ್, ಒಂದು 5 ವರ್ಷ ಆಯ್ತು. ಫೈಲ್ಸ್ ತರ ಒಂದು ಆಪರೇಷನ್ ಆಯ್ತು, ಎರಡು ಒಂದೇ ಸಲನೇ ಆಯ್ತು ಮೇಡಮ್. ಅವಾಗ ಏನಾಗಿಲ್ಲ, ಒಂದ್ 2 ವರ್ಷ ಏನು ಆಗಿಲ್ಲ. ಮತ್ತೆ ಒಂದು 3 ವರ್ಷದಿಂದ ಈಚೆ ಆ ತರ ಆಗೋದು, ಕೈ ಕಾಲು ಸರಿಯಾಗಿ ಕೂತ್ಕೊಳಕ್ ಆಗಲ್ಲ, ಕಾಲುಗಳ ನೋವು ಜಾಸ್ತಿ, ಸೊಂಟ ನೋವು, ಈ ತರ ಎಲ್ಲ ಆಗುತ್ತೆ ಮೇಡಮ್. ಓಕೆ, ಏಜ್ ಎಷ್ಟಿದೆ ನಿಮಗೆ ಮೇಡಮ್? ವಯಸ್ಸು ಎಷ್ಟಿದೆ? ವಯಸ್ಸು 48 ಮೇಡಮ್. ಓಕೆ ಮಾ, ಈಗ ಈಗ ಆಪರೇಷನ್ ಕೂಡ ಎರಡು ಮೇಜರ್ ಆಪರೇಷನ್ ಕೂಡ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಎರಡು ಮಾಡಿದ್ರೆ ಆಪರೇಷನ್ ಆದ್ಮೇಲೆ ಕಾಲುಗಳು ಕೂತ್ಕೊಳಕ್ ಆಗಲ್ಲ ಮೇಡಮ್. ಜೋಮ್ ಬರುತ್ತೆ. ಓಕೆ ಓಕೆ ಮಾ, ಸೊ ದೇಹ ತೂಕ ಕೂಡ ಏನಾದ್ರು ಜಾಸ್ತಿ ಇದ್ದೀರಾ ನೀವು, ಜಾಸ್ತಿ ಆಗ್ತಿದ್ಯಾ? ಜಾಸ್ತಿ ಆಗಿದ್ದೀನಿ ಮೇಡಮ್, ಆಪರೇಷನ್ ಆದ್ಮೇಲೆ ಜಾಸ್ತಿ ಆಗಿದೆ ಮೇಡಮ್. ಓಕೆ, 85 ಆಗಿದ್ದೀನಿ ಮೇಡಮ್. ಓಕೆ ಮಾ, ಸೊ ಈವನ್ ನಿಮ್ಮ ಬಾಡಿ ವೇಟ್ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬಾರ್ದು ಆದಷ್ಟು. ಕೆಲವೊಮ್ಮೆ ಆಪರೇಷನ್ ಮಾಡಿದ್ಮೇಲೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಗರ್ಭಕೋಶ ತೆಗೆದ ನಂತರ ಕೂಡ ಈ ತರ ಸಾಕಷ್ಟು ಹಾರ್ಮೋನ್ಸ್ ದೇಹದಲ್ಲಿ ವ್ಯತ್ಯಾಸಗಳು ಕಾಣುವಂತ ಸಾಧ್ಯತೆ ಇರುತ್ತೆ. ಮೂಳೆಗಳ ಸವೆತ ಆಗ್ಬೋದು, ಅಥವಾ ತುಂಬಾ ಟೆನ್ಷನ್ಸ್ ಬೇಗ ಆಗುವಂಥದ್ದು, ಮಾನಸಿಕವಾಗಿ ಬೇಗ ವೀಕ್ ಆಗುವಂಥದ್ದು, ತೂಕ ಜಾಸ್ತಿ ಆಗೋದು, ಜಾಯಿಂಟ್ಸ್ ಪೇನು, ನರಗಳ ವೀಕ್ನೆಸ್ ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಆದಷ್ಟು ದೇಹದ ತೂಕ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಲೇಬೇಕಿರುತ್ತೆ ಮಾ. ಆಹಾರದಲ್ಲಿ ಆಗಲಿ ಅಥವಾ ಕೆಲವು ವ್ಯಾಯಾಮಗಳಾಗಲಿ, ಕೆಲವು ಎಕ್ಸಸೈಸಸ್ ಆಗಲಿ ಕೂಡ ಮಾಡ್ಕೊಳ್ಬೇಕು. ಮತ್ತೆ ಚರ್ಮದ ವಿಷಯದಾಗ ಬಂದಾಗ ನಿಮ್ಗೆ ಈ ತರ ಕೆಂಪಾಗಿ ಕಪ್ಪಾಗ್ತಾ ಇದೆ ಈಗ ಮಚ್ಚೆಗಳು ಅಂತ ಹೇಳ್ತಿದ್ದೀರಾ. ಸಿ ಫಸ್ಟ್ ಆಫ್ ಆಲ್ ಎಷ್ಟು ದಿವಸದಿಂದ ಇದೆ ನಿಮಗೆ? ನಿಮಗೆ ಗೊತ್ತಿದೆ ತುಂಬಾ ದಿವಸದಿಂದ ಆಗ್ತಾ ಇದೆ ವರ್ಷಗಳಿಂದ, ಬಟ್ ಯಾವುದೇ ರೀತಿ ಕಡಿಮೆ ಆಗ್ತಾ ಇಲ್ಲ. ತಗೊಂಡಾಗ ಮಾತ್ರ ಇಂಜೆಕ್ಷನ್ ಆಯಿಂಟ್ಮೆಂಟು ಒಂದು ಸ್ವಲ್ಪ ಕಡಿಮೆ ಕಾಣುತ್ತೆ, ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಅಂತ ಹೇಳ್ತಿದ್ದೀರಾ. ಸಿ ಡೆಫಿನೆಟ್ಲಿ ಯಾವ ಚರ್ಮ ಕಾಯಿಲೆ ಅನ್ನೋದು ನಾವು ನೋಡ್ಕೊಳ್ಬೇಕು, ಯಾಕಂದ್ರೆ ನಾರ್ಮಲ್ ಸ್ಕಿನ್ ಪ್ರಾಬ್ಲಮ್ಸು ಒಂದು ಕೆಲವು ಔಷಧಿ ಕೆಲವು ಮಾತ್ರೆ ಮುಲಾಮ್ ಹಚ್ಚಿದಾಗ ಹೋಗ್ಬಿಡುತ್ತೆ, ಬಟ್ ಅದು ದೀರ್ಘಕಾಲವಾಗಿ ಇದೆ ನಿಮಗೆ ಅಂತಂದ್ರೆ ಅದು ಕ್ರಾನಿಕ್ ಸ್ಕಿನ್ ಪ್ರಾಬ್ಲಮ್ ಆಗಿರೋ ಸಾಧ್ಯತೆ ಇರುತ್ತೆ. ಬಟ್ ಯಾವ ಚರ್ಮ ಸಮಸ್ಯೆ ಅನ್ನೋದು ನಾವು ಕೂಡ ಎಕ್ಸಾಮಿನೇಷನ್ ಮಾಡಿದಾಗೆ ಕನ್ಫರ್ಮೇಶನ್ ಕೊಡಬಹುದು ಮಾ. ಒಮ್ಮೆ ಬಂದು ಭೇಟಿ ಆಗ್ಬೋದು ನಿಮ್ಗೆ ಆ ತರ ಸಮಸ್ಯೆ ಕಂಡಾಗ, ನಿಮ್ಗೆ ಯಾವಾಗ ಆ ತರ ಸ್ಕಿನ್ ಪ್ರಾಬ್ಲಮ್ಸ್ ಕಾಣಿಸುತ್ತೆ ಖಂಡಿತವಾಗ್ಲೂ ಆ ಟೈಮಲ್ಲಿ ಬಂದು ಭೇಟಿಯಾಗಿ ನಾವು ಕೂಡ ನೋಡಿ, ಮತ್ತೆ ನಿಮ್ಮ ಹಳೆ ರಿಪೋರ್ಟ್ಸು ನೀವು ಆಲ್ರೆಡಿ ಔಷಧಿ ಸ್ಕಿನ್ ಪ್ರಾಬ್ಲಮ್ಗೆ ತಗೊಂಡಿರುವಂಥದ್ದು ಏನಾದ್ರೂ ಇದ್ರೂ ಕೂಡ ತಗೊಂಡು ಬಂದು ಭೇಟಿ ಆಗ್ಬೋದು. ಅದ್ರ ತಕ್ಕ ಹಾಗೆ ಟ್ರೀಟ್ಮೆಂಟ್ನ ಕೂಡ ಕೊಡಬಹುದು, ಬ್ಲಡ್ ಇಂಪ್ರೂವ್ಮೆಂಟ್ಗೆ, ಬ್ಲಡ್ ಪ್ಯೂರಿಫೈಗೆ ಆಗಿರ್ಬೋದು, ರಕ್ತ ಶುದ್ಧಿಗೊಳಿಸೋದಕ್ಕಾಗಿರ್ಬೋದು, ನಿಮ್ಮ ಇನ್ಫೆಕ್ಷನ್ಸ್ ಏನಾದರೂ ಇದ್ರೂ ಕೂಡ ಬ್ಲಡ್ಡಲ್ಲಿ ಅಥವಾ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗ್ತಾ ಇದ್ದಲ್ಲಿ ಆ ಥರ ಏನೇ ಇದ್ರೂ ಕೂಡ ಇಂಪ್ರೂವ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ಬೋದು.
ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಆಶುರಾಣಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ಮಲೇಶ್ವರಂ ಶಾಖೆಯಲ್ಲಿ ಅವರು ಲಭ್ಯವಿರ್ತಾರೆ, ಹೋಗಿ ನೀವು ಭೇಟಿ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ದು ಗೌರವ್ನವ್ರು ಮೇಡಮ್. ಓಕೆ, ಏನ್ ಸಮಸ್ಯೆ ಇದೆ ಮಾ ಕೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್ ಹಲೋ ನಮಸ್ತೆ ಮಾ ಹೇಳಿ. ನಮಸ್ತೆ ಮೇಡಮ್. ಹೇಳಿ ಮಾ. ನಮಸ್ತೆ ಮೇಡಮ್. ನಮ್ ಪಾಪುಗೆ ಒಂದು 9 ತಿಂಗಳಿಂದ ಮೇಡಮ್ ಮೈಗೆಲ್ಲ ಇರಿಟೇಷನ್ ಆದಂಗ ಆಗ್ತಾ ಇತ್ತು. ಅದು ಚಿಕ್ಕ ಚಿಕ್ಕ ಪಿಂಪಲ್ಸ್ ಬರ್ತಾ ಇತ್ತು. ನಾವು ಸುಮಾರು ಕಡೆ ತೋರಿಸಿ ನಾಟಿ ಔಷಧಿ ಎಲ್ಲ ಮಾಡಿದ್ವಿ ಹಳ್ಳಿ ಕಡೆ. ಓಕೆ, ಇವಾಗ ಮತ್ತೆ ಇಲ್ಲಿ ಸಿಟಿ ಕಡೆನೆ ಬಂದು ತೋರಿಸ್ತಾ ಇದೀವಿ. ಮೈಯೆಲ್ಲ ಅಲರ್ಜಿ ತರ ಆಗುತ್ತೆ ಮೇಡಮ್. ಕೆರೆದಿದ್ರೆ ಕೆರೆದಿದ ತಕ್ಷಣ ಅಲ್ಲೇ ಒಂಥರ ಗಾಯ ತರ ಆಗುತ್ತೆ, ಮಚ್ಚೆ ತರ ಬೀಳುತ್ತೆ. ಆಮೇಲೆ ತಲೆ ಹತ್ರನು ಒಂದ್ ಸ್ವಲ್ಪ ರೆಡ್ ರೆಡ್ ಆಗಿದೆ ಎರಡ್ ಸೈಡ್ನು. ಮತ್ತೆ ಅದು ಹೋಗುತ್ತೆ ಬರುತ್ತೆ. ಓಕೆ, ಈಗ ಎಷ್ಟಿದೆ ಮಗುಗೆ ವಯಸ್ಸು ಮೇಡಮ್? ಇವಾಗ 4 ವರ್ಷಕ್ಕೆ ಬಿದ್ದಿದೆ ಮೇಡಮ್. ಸೊ ಇದು ಯಾವಾಗಿಂದ ಇದೆ ತರ? ಅದು ಮೇಡಮ್ 9 ತಿಂಗಳ ಮಗುವರೆಗೂ ನಮಗೂ ಗೊತ್ತಾಗಿಲ್ಲ ಮೇಡಮ್. ಏನೋ ಮಗು ಇರಿಟೇಷನ್ ಆಗುತ್ತೆ ಏನೋ ಅಂತ ನಾವು ವಾಟರ್ ಬಾಲ್ ಹೋಗ್ತಾ ಏನೋ ಅಂತ ನಾವು ಸುಮ್ನೆ ಬಿಟ್ವಿ. ಅದ್ ನೋಡಿದ್ರೆ ಇದಕ್ಕಿದಂಗೆ ಹಿಂಗಾಗ್ಬಿಟ್ಟಿದೆ ಮೇಡಮ್. ಈಗ ತುಂಬಾ ದಿವಸದಿಂದ ನೀವ್ ಏನ್ ಮಾಡ್ತಾ ಇದೀರಿ? ಟ್ರೀಟ್ಮೆಂಟ್ ಯಾವ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀರಾ ಮಗುಗೆ? ಮೇಡಮ್ ನಾವು ಫಸ್ಟ್ ಊರಲ್ಲಿ ನಾಟಿ ಔಷಧಿ ಮಾಡ್ತಾ ಇದ್ವಿ. ಓಕೆ, ಅದು ಮುಗಿದ ನಂತರ ಈಗ ಇವಾಗ ಇಂಗ್ಲಿಷ್ ಮೆಡಿಸಿನ್ ಕೊಡಿಸ್ತಾ ಇದೀವಿ ಮೇಡಮ್. ಓಕೆ ಮಾ. ಸೊ ಈಗ ಯೂಶಲಿ ಈಗ ಇನ್ನು 4 ಇಯರ್ಸ್ ಅಂತ ಹೇಳ್ತಿದ್ದೀರಾ ನಿಮ್ಮ ಮಗುಗೆ. ಸೊ ಈಗ ಚರ್ಮ ಕಾಯಿಲೆ, ಏನ್ ಚರ್ಮ ಕಾಯಿಲೆ ಅಂತ ಹೇಳಿದಾರೆ? ಯಾವ ತರ ಸ್ಕಿನ್ ಡಿಸೀಸ್ ಆಗಿದೆ ಅಂತ ಏನಾದ್ರೂ ಗೊತ್ತಿದೆಯಾ ಮೇಡಮ್? ಏನೋ ಬ್ಲಡ್ ಅಲರ್ಜಿ ತರ ಅಂತ ಏನೋ ಹೇಳಿದಾರೆ ಅವರು. ಬ್ಲಡ್ ಅಲ್ಲಿ ಅಲರ್ಜಿ ತರ ಅಂತ ಹೇಳಿದಾರೆ ಮೇಡಮ್. ಓಕೆ, ಬ್ಲಡ್ ಅಲ್ಲಿ ಅಲರ್ಜಿ ತರ ಏನೋ ಅಂತ ಹೇಳಿದಾರೆ. ಓಕೆ ಮಾ. ಕೆಲವೊಮ್ಮೆ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಟೋಪಿಕ್ ಡರ್ಮಟೈಟಿಸ್ ಇದೆಯಾ ಏನಿದೆ ಅನ್ನೋದು ನಾವು ಕನ್ಫರ್ಮ್ ಮಾಡ್ಬೇಕು. ಎಸ್ಪೆಷಲಿ ಮಕ್ಕಳಲ್ಲಿ ಈ ತರ ಕೆಲವರಿಗೆ ಸ್ವಲ್ಪ ತಿಂಗಳ ನಂತರ ಕಾಣಿಸ್ಕೊಳ್ಬಹುದು ಚರ್ಮ ಸಮಸ್ಯೆ. ಕೆಂಪು ಕೆಂಪಾಗಿ ಚಿಕ್ಕ ಚಿಕ್ಕ ಗುಳ್ಳೆಗಳ ತರ ಆಗಿ ರೆಡ್ ಆಗ್ಬಿಡತ್ತೆ, ಮತ್ತು ಕೆಲವರಿಗೆ ಡ್ರೈ ಆಗ್ಬಿಡತ್ತೆ. ಕೆರೆದ್ರೆ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಬರ್ಬೋದು, ನವೆ ಜಾಸ್ತಿ ಆಗ್ಬೋದು, ಬಾಡಿಯಲ್ಲಿ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಕೆಲವರಿಗಿರುತ್ತೆ. ಕೆಲವರಿಗೆ ಜಾಸ್ತಿ ಈ ಕೆನ್ನೆ ಮೇಲೆ ಅಥವಾ ಈ ಕೈ ಹತ್ರ ಸಂಧಿ ಹತ್ರ ಇರ್ಬೋದು ಅಲ್ಲಿ ಹೆಚ್ಚಾಗಿ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ಟಕ್ಸ್ ಹತ್ರ ಆಗಿರ್ಬೋದು ಮತ್ತು ರುಂಡಿ ಹತ್ರ ಆಗಿರ್ಬೋದು ಅಲ್ಲಿ ಕೂಡ ಕಾಣಿಸ್ಕೊಳ್ಬಹುದು. ಸೊ ಆದಷ್ಟು ಇದು ಚರ್ಮದ ಸಮಸ್ಯೆ, ಡ್ರೈ ಸ್ಕಿನ್ ಅಂತ ನಾವು ಅಷ್ಟೇ ಹೇಳೋಕ್ಕಾಗೋದಿಲ್ಲಮ್ಮ. ಯಾಕಂದರೆ ಚಿಕ್ಕ ಮಕ್ಕಳಿಂದ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಇದು ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಚರ್ಮದಲ್ಲಿ ತೊಂದರೆ ಆಗ್ತಾ ಇರಬಹುದು. ಸೊ ನೀವು ಕರ್ಕೊಂಡು ಬರಬಹುದು ನಿಮ್ಮ ಮಗುನ. ಅದಕ್ಕೂ ಚಿಕ್ಕ ಮಕ್ಕಳಿಗೂ ಕೂಡ ಟ್ರೀಟ್ಮೆಂಟ್ ಇದೆ, ಭಯಪಡೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ ಹೋಮಿಯೋಪತಿ, ಯಾವ ವಯಸ್ಸಲ್ಲಾದರೂ ತೊಗೊಳ್ಬಹುದು, ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಚರ್ಮ ಕಾಯಿಲೆಗಳು ಸ್ವಲ್ಪ ದೀರ್ಘಕಾಲವಾಗಿ ಇರುವಂಥ ಸಮಸ್ಯೆಗಳು, ಹಾಗಂತ ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು. ಕಂಟಿನ್ಯೂ ಆಗಿ ಟ್ರೀಟ್ಮೆಂಟ್ ಕೂಡ ತೊಗೊಳ್ಬೇಕು. ಅವ್ರ ಬಾಡಿ ಇಮ್ಯುನಿಟಿ ಮತ್ತು ಬ್ಲಡ್ಡಲ್ಲಿ ಅಲರ್ಜಿ ಇನ್ಫೆಕ್ಷನ್ಸ್ ಏನೇ ಇದ್ರೂ ಕೂಡ ಔಷಧಿಯಿಂದ ಇಂಪ್ರೂವ್ ಮಾಡ್ಬೋದು. ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ನಾವು ಇಲ್ಲಿ ಔಷಧಿ ಕೊಡ್ತಾ ಇರ್ತೀವಿ, ಯಾವುದೇ ರೀತಿ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ ಮಾ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಹಲವು ತಿಂಗಳಿನಿಂದ ಈ ಸಮಸ್ಯೆಯಿಂದ ಬಳಲ್ತಾ ಇದೆ ನಿಮ್ಮ ಮಗು ಅಂತ ಹೇಳಿ ತಿಳಿಸ್ಕೊಡ್ರಿ. ಯಾವುದೇ ರೀತಿಯಾದಂಥ ಔಷಧಿಗಳು ಕೊಡಿಸೋದಕ್ಕಿಂತ ಮುಂಚೆ ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ವಾ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ನೈಸರ್ಗಿಕವಾದಂಥ ಚಿಕಿತ್ಸೆ ನಮ್ಮ ವೈದ್ಯಶಾಲಾ ಶಾಖೆಯಲ್ಲಿ ದೊರೀತಾ ಇದೆ. ಆದಷ್ಟು ಬೇಗ ನಿಮ್ಮ ಮಗುನ ಕರ್ಕೊಂಡು ಬಂದು ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ತಿಳಿಸಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ? ಓಕೆ, ತಲೆಯಲ್ಲಿ ಡ್ಯಾಂಡ್ರಫ್. ಎಷ್ಟಿದೆ ಏಜ್ ನಿಮ್ಗೆ ಮಹಂತೇಶ್ ಅವರೇ? ಮಹಂತೇಶ್ ಅವರೇ, ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ಡಾಕ್ಟರ್ ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಹೇಳಿ ಸರ್. ಯಾವಾಗಿಂದ ಇದೆ ನಿಮ್ಗೆ? ಏಜ್ ಎಷ್ಟಿದೆ ನಿಮ್ಗೀಗ? 20 1 ಮಂತ್ ಇಂದ ಡ್ಯಾಂಡ್ರಫ್. ಜಸ್ಟ್ ಪ್ಲೇನ್ ಡ್ಯಾಂಡ್ರಫ್ ಅನ್ಸ್ತಿದ್ಯಾ ಅಥವಾ ಏನಾದ್ರೂ ಕೆರೆತ ಆಗ್ತಾ ಇದೆ, ಕೆರೆದ್ರೆ ಒಟ್ಟು ತುಂಬಾ ತಿಕ್ ಆಗಿ ಬರ್ತಾ ಇದೆಯಾ, ಬ್ಲೀಡಿಂಗ್ ಏನಾದ್ರು ಆಗ್ತಾ ಇದೆಯಾ, ಚಿಕ್ಕ ಚಿಕ್ಕ ಗುಳ್ಳೆಗಳು ಏನಾದ್ರು ತಲೆ ಇದೆಯಾ, ಯಾವ ತರ ಆಗ್ತಾ ಇದೆ? ಬರೇ ಡ್ಯಾಂಡ್ರಫ್ ಅಷ್ಟೇ ಆಗ್ತಾ ಇದೆಯಾ? ಓಕೆ, ಸಿ ಯೂಶಲಿ ನಾವೇನ್ ಹೇಳ್ತೀವಿ ಈಗ ನಾರ್ಮಲ್ ಡ್ಯಾಂಡ್ರಫ್, ಈಗ ಡ್ಯಾಂಡ್ರಫ್ ಅನ್ನೋದೇನು, ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಮೇಲ್ಗಡೆ ನಮ್ಮ ತಲೆಯಲ್ಲಿ ಅಥವಾ ಕೂದಲದಲ್ಲಿ ಕಾಣಿಸ್ತಾ ಇದೆ ನಿಮಗೆ ತಲೆಯಲ್ಲಿ, ಸ್ಕ್ಯಾಲ್ಪ್ ಅಲ್ಲಿ. ಇಟ್ ಈಸ್ ಅ ಡೆಡ್ ಸ್ಕಿನ್, ಇಟ್ ಈಸ್ ಅ ನಾರ್ಮಲ್, ಬಟ್ ಇನ್ಫೆಕ್ಟ್ ಆಗಿದೆ ಅಂತಂದಾಗ ಕೂಡ ಈ ತರ ಬರ್ಬೋದು. ಸೊ ಇನ್ಫೆಕ್ಷನ್ ಏನಾದ್ರೂ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಆಗಿದೆಯಾ, ಜಾಸ್ತಿ ಮಟ್ಟಿಗೆ ಸಿವಿಯರಿಟಿ ಇನ್ಫೆಕ್ಷನ್ ಆದ್ರೂ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇರ್ಬೋದು. ಸೊ ಆದಷ್ಟು ನೀವು ಏನ್ ಮಾಡಿದ್ರೆ, ಕೆಲವೊಮ್ಮೆ ಆಯಿಲ್ ಹಚ್ಕೊಂಡು ಹೊರಗಡೆ ಹೋಗ್ಬಾರ್ದು ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಆಯಿಲ್ ಹಚ್ಕೊಂಡು ಜಾಸ್ತಿ ನಾವು ಹೊರಗಡೆ ಹೋದಾಗ ಡಸ್ಟ್ ಎಲ್ಲ ನಮ್ಮ ಆಯಿಲ್ಗೆ ಹಚ್ಕೊಂಡಾಗ ನೀವು ಡಸ್ಟ್ ಎಲ್ಲ ಬೇಗ ಅದನ್ನ
ಒಂದು ಸೇರ್ಕೊಂಡ್ಬಿಡತ್ತೆ ನಮ್ಮ ಸ್ಕ್ಯಾಲ್ಪ್ಗೆ. ಅದು ಸೇರ್ಕೊಂಡಾಗ ನಿಮ್ಮ ಆಯಿಲ್ ಇರೋದ್ರಿಂದ ಬೇಗ ಅದು ಅಬ್ಸರ್ಬ್ ಆಗಿಬಿಟ್ಟು ಅಲ್ಲೇ ನಿಮಗೆ ಇನ್ಫೆಕ್ಟ್ ಮಾಡಬಹುದು. ಸೊ ಹಾಗಾಗಿ ಸ್ವಲ್ಪ ಆ ಥರ ನೀವು ಹೆಡ್ ವಾಶ್ ಮಾಡಬೇಕಾದಾಗ ನೀವು ಅಟ್ಲೀಸ್ಟ್ ತಲೆ ಸ್ಕ್ಯಾಲ್ಪ್ ಹೈಜೀನ್ ಆಗಿ ಇಟ್ಕೊಳ್ಬೇಕು. ಹೈಜೀನ್ ಅಂದರೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಆದರೂ ಹೆಡ್ ವಾಶ್ ಮಾಡಬೇಕು ನೀವು. ಸೊ ಆಲ್ಟರ್ನೇಟ್ ಡೇಸ್ ಹೆಡ್ ವಾಶ್ ಮಾಡ್ಕೊಳ್ಳಿ, ಹೈಜೀನ್ ಆಗಿ ಇಟ್ಕೊಳ್ಳಿ. ಒಂದು ವೇಳೆ ಅದು ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಮೆಡಿಸಿನ್ಸ್ ಕೂಡ ಇರುತ್ತೆ. ಆದಷ್ಟು ನೀವು ಹೈಜೀನ್ ಪ್ರಿಫರ್ ಮಾಡಿ, ಆಯಿಲ್ ಹಚ್ಕೊಂಡು ಆಚೆ ನೀವು ಹೋಗುವಂಥದ್ದನ್ನು ಅವಾಯ್ಡ್ ಮಾಡಿ. ಸೊ ನಾರ್ಮಲ್ ತುಂಬ ಬಿಸಿ ನೀರು ಕೂಡ ತಲೆಗೆ ಹಾಕ್ಕೊಳ್ಬಾರ್ದು. ಸೊ ಉಗುರು ಬೆಚ್ಚಿ ನೀರಲ್ಲಿ ತಲೆ ಸ್ನಾನ ಮಾಡುವಂಥದ್ದು ಒಳ್ಳೆಯದು. ತುಂಬ ಬಿಸಿ ನೀರು ಹಾಕೊಂಡ್ರು ಕೂಡ ನಮ್ಮ ನ್ಯಾಚುರಲ್ ಸ್ಕಿನ್ ಸೆಕ್ರೀಷನ್ಸ್ ಆಯಿಲ್ ಏನಿರುತ್ತೆ ನಮ್ಮ ಒಂದು ತಲೆಯಲ್ಲಿ ಆಗಿರ್ಬೋದು ಬಾಡಿಯಲ್ಲಿ ಆಗಿರ್ಬೋದು, ಸಿ ನಾರ್ಮಲಿ ಸೆಕ್ರೀಷನ್ಸ್ ಇರುತ್ತೆ ಆಯಿಲ್, ನ್ಯಾಚುರಲ್ ಸ್ಕಿನ್ ಆಯಿಲ್ಸ್ ಅಂತ ಹೇಳ್ತೀವಿ ನಾವು. ಈ ನ್ಯಾಚುರಲ್ ಸ್ಕಿನ್ ಆಯಿಲ್ ಏನಾಗುತ್ತೆ, ತುಂಬ ಬಿಸಿ ನೀರೆಲ್ಲ ಹಾಕೊಳ್ಳೋದ್ರಿಂದ ಕೂಡ ಕೆಲವೊಮ್ಮೆ ಡ್ರೈನೆಸ್ ಜಾಸ್ತಿ ಆಗ್ಬೋದು ಸ್ಕಿನ್ನಲ್ಲಿ, ಸ್ಕ್ಯಾಲ್ಪಲ್ಲಿ ಡ್ರೈನೆಸ್ ಆಗ್ಬೋದು. ಸೊ ಆ ಥರ ನಿಮ್ಗೆ ಏನಾದರೂ ಆಗ್ತಿದ್ರೆ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿ ತುಂಬ ಬಿಸಿ ನೀರೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ಈ ಥರ ಒಂದು ಮಂತ್ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಇನ್ನೂ ರೆಡ್ಯೂಸ್ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಅದು ಏನು ಸಮಸ್ಯೆ ಆಗಿದೆ, ಪ್ಯಾಚಸ್ ಏನಾದರೂ ಇದೆಯಾ ಕೂಡ ನೋಡಬೇಕಾಗತ್ತೆ. ಸೊ ನಿಮಗೆ ಕಾಣೋದಿಲ್ಲ ಅದು ಪ್ಯಾಚಸ್, ಅಟ್ಲೀಸ್ಟ್ ನಿಮ್ಮ ಮನೆಯವರಿಗೆ ಒಂದ್ಸತಿ ನಿಮ್ಮ ಸ್ಕ್ಯಾಲ್ಪ್ ತೋರಿಸ್ಬೋದು ಪ್ಯಾಚಸ್ ಏನಾದರೂ ಇದೆಯಾ. ಯಾಕಂದ್ರೆ ನಿಮಗೆ ಬರೀ ಡ್ಯಾಂಡ್ರಫ್ ಅನಿಸ್ತಾ ಇರ್ಬೋದು, ಬಟ್ ಅದು ಪ್ಯಾಚಸ್ ಏನೂ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಈ ಥರ ಮಾಡ್ಕೊಳ್ಳಿ. ಒಂದು ವೇಳೆ ಆ ಥರ ಏನಾದರೂ ಪ್ಯಾಚಸ್ ಏನಾದರೂ ಕಾಣಿಸ್ತಾ ಇದ್ರೆ ನಿಮ್ಮ ಮನೆ ಅವ್ರಿಗೆ ಯಾರಿಗಾದ್ರೂ ತೋರಿಸಿದ್ರೆ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಬಂದು ನೀವು ತಗೊಳ್ಬಹುದು, ಅದಕ್ಕೆ ಔಷಧಿ ಕೂಡ ಇರುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೈದ್ಯಶಾಲಾ ಶಾಖೆಯವರು ದೂರವಾಣಿ ಸಂಖ್ಯೆ ಬರ್ತಾ ಇದೆ ಸರ್, ಅದಕ್ಕೆ ಕರೆ ಮಾಡಿದ್ರೆ ಯಾವ ಒಂದು ಹತ್ತಿರವಾದಂತಹ ಶಾಖೆ ಅಂತ ಹೇಳಿ ಅದಕ್ಕೆ ಕನೆಕ್ಟ್ ಮಾಡೋದರ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ನಮ್ಮ ವೈದ್ಯಶಾಲಾ ಶಾಖೆಗಳಿದೆ. ಇನ್ನು ಇದನ್ನ ಬಿಟ್ಟು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೊಸಪೇಟೆ, ಹೀಗೆ ಕರ್ನಾಟಕದೆಲ್ಲೆಡೆ ನಮ್ಮ ವೈದ್ಯಶಾಲಾ ಶಾಖೆಗಳಿದೆ. ತಮಗೆ ಹತ್ತಿರವಾದಂತಹ ಶಾಖೆ ಯಾವುದು ಅಂತ ಹೇಳಿ ಗುರುತಿಸ್ಕೊಳ್ಳಿ, ಹೋಗಿ ಭೇಟಿ ಮಾಡಿ. ನುರಿತ ವೈದ್ಯರಿದ್ದಾರೆ, ತಮ್ಮ ಸಮಸ್ಯೆಯನ್ನ ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲಾವಕಾಶದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿಮ್ಮ ಕಾಯಿಲೆ ಯಾವ ಹಂತದಲ್ಲಿದೆ, ನಿಮ್ಮ ವಯಸ್ಸೆಷ್ಟು ಅಂತ ಹೇಳಿ ತಿಳ್ಕೊಳ್ಳೋದ್ರ ಮುಖಾಂತರ ನಿಮಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಂದ ಆದಷ್ಟು ಬೇಗ ಹೊರಗಡೆ ಬರಬಹುದು. ಎಸ್ ಡಾಕ್ಟರ್, ಇನ್ನು ಈ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗು ಆಗಿರ್ಬೋದು, ಹಿಂದಿನ ಕಾಲದಲ್ಲಿ ತುಂಬಾ ಕಡಿಮೆ ಕಂಡು ಬರ್ತಿತ್ತು, ಈಗ ಜಾಸ್ತಿ ಕಂಡು ಬರೋದಕ್ಕೆ ಶುರುವಾಗಿದೆ, ಏನ್ ಕಾರಣ ಅಂತ ಹೇಳಿ? ಫಸ್ಟ್ ಆಫ್ ಆಲ್, ಸೋರಿಯಾಸಿಸ್ಗೆ ನಾವು ಕಾರಣ ಅಂತ ತಿಳ್ಕೊಂಡಾಗ ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತೀವಿ ಒಂದು ಕಾರಣ. ಬಿಕಾಸ್ ಎಲ್ಲರಿಗೂ ಗೊತ್ತಿರುವಂಥದ್ದು ಇಮ್ಯುನಿಟಿ ಅನ್ನೋದು ಸಾಕಷ್ಟು ನಮ್ಮ ಬಾಡಿಯಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋದು, ಅಥವಾ ಮುಖ್ಯವಾಗಿ ತುಂಬ ಕೆಲಸ, ಅದು ಇಂಪಾರ್ಟೆಂಟ್ ಕೆಲಸ ಮಾಡುವಂಥದ್ದೇ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ. ಬಟ್ ಅದೇ ಇಮ್ಯುನಿಟಿ ನಮ್ಮ ಬಾಡಿಗೆ ತದ್ವಿರುದ್ಧವಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅಟ್ಯಾಕ್ ಸೆಲ್ಫ್ ನಮ್ಮ ಬಾಡಿಯಲ್ಲಿರುವಂಥ ಮೇನ್ ಹೆಲ್ತಿ ಆರ್ಗನ್ಸ್ ಆಗಿರ್ಬೋದು, ಹೆಲ್ತಿ ಟಿಶ್ಯೂಸ್ ಆಗಿರ್ಬೋದು, ಹೆಲ್ತಿ ಸೆಲ್ಸ್ ಆಗಿರ್ಬೋದು, ಯಾವ ಭಾಗನಾದರೂ ಅದು ಅಟ್ಯಾಕ್ ಮಾಡ್ಬೋದು. ಯಾಕೆ ಅಂದರೆ ಆ ಇಮ್ಯೂನ್ ಸಿಸ್ಟಮ್ ಅಗೇನ್ಸ್ಟ್ ನಮ್ಮ ಬಾಡಿಗೆ ಕೆಲಸ ಮಾಡ್ತಾ ಇದೆ ಅಂದಾಗ. ಸೊ ಇಲ್ಲೇನಾಗುತ್ತೆ, ಈ ಸೋರಿಯಾಸಿಸ್ ಆಗಿರ್ಬೋದು ಮೇನ್, ಅದೇ ರೀತಿ ವಿಟಿಲಿಗೋ ಅಲ್ಲಿ ಕೂಡ, ಈ ಎರಡೂ ಕಾಯಿಲೆಯಲ್ಲಿ ಕೂಡ ಈ ಆಟೋಇಮ್ಯೂನ್ ಡಿಸೀಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಮೇನ್ ನಮ್ಮ ಬಾಡಿಯ ರೋಗ ನಿರೋಧಕ ಶಕ್ತಿನೇ ನಮ್ಮ ಹೆಲ್ತಿ ಸೆಲ್ಸ್ ಮೇಲೆ ಅದು ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಈಗ ನಾನು ಹೇಳಿದೆ, ಸೋರಿಯಾಸಿಸ್ ಅವ್ರಿಗೆ 3-4 ದಿವಸಕ್ಕೆ ಒಂದು ನಾರ್ಮಲ್ ಸ್ಕಿನ್ ಸಾಯ್ತಾ ಹೋಗುತ್ತೆ, ಸ್ಕಿನ್ ಸೆಲ್ಸು. ಸಿ 30 ದಿವಸಕ್ಕೆ ಸಾಯ್ಬೇಕಾಗಿರೋದು 3-4 ದಿವಸಕ್ಕೆ ಸಾಯ್ತಾ ಇದೆ ಅಂತಂದರೆ, ಅಷ್ಟು ಫಾಸ್ಟ್ ಡೆತ್ ಆಗ್ತಾನೆ ಇದೆ ಪ್ರತಿ ದಿವಸ ಅಂದರೆ, ಆ ಡೆಡ್ ಸ್ಕಿನ್ ನಮ್ಮ ಚರ್ಮದ ಮೇಲೆ ಉಳಿಬೇಕಾಗತ್ತೆ, ಅದೇ ರೀತಿ ದಪ್ಪ ದಪ್ಪ ಮಚ್ಚೆಗಳು ಕಾಣ್ತಾ ಹೋಗುತ್ತೆ. ಸೊ ಫಸ್ಟ್ ಮೇನ್ ಕಾಸ್ ಬಂದ್ಬಿಟ್ಟು ಇದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತಾನೆ ಹೇಳ್ತೀವಿ ನಾವು. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು? ಮೇಡಮ್, ನಮ್ದು ಕೋಲಾರ ಬಾಬು ಅಂತ ಹೇಳಿ. ಓಕೆ ಸರ್, ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ಅದೇ ಜಾಬ್ ಸಿಕ್ಕಲ್ಲ ಕೆಲಸ. ಓಕೆ, ಏನ್ ಆರೋಗ್ಯದ ತೊಂದರೆ ಇದೆ ತಮಗೆ? ಏನ್ ಆರೋಗ್ಯ ನಮಗೆ ಚೆನ್ನಾಗಿದೆ. ಓಕೆ, ಏನ್ ಸಮಸ್ಯೆ ಇದೆ ಸರ್? ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅಂತ ಹೇಳಿ ನೀವು ಹೇಳಲಿಲ್ಲ. ಓಕೆ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ ಚರ್ಮದ ಸಮಸ್ಯೆಗಳನ್ನ ಕುರಿತಾಗಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಇದ್ದಲ್ಲಿ ನೀವು ಕೂಡ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡುವಂತಹ ದೂರವಾಣಿ ಸಂಖ್ಯೆ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ. ನುರಿತ ವೈದ್ಯರಿದ್ದಾರೆ ಡಾಕ್ಟರ್ ಆಶಾರಾಣಿ ಅವರು. ಯಾವುದೇ ರೀತಿಯಾದಂತಹ ಚರ್ಮಕ್ಕೆ ಸಂಬಂಧಪಟ್ಟ ಅಥವಾ ಬೇರೆ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಕೂಡ ನೇರವಾಗಿ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಕಾಯಿಲೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರೆ ಕಾರಣಗಳ ಬಗ್ಗೆ ಮತ್ತಷ್ಟು ಮಾಹಿತಿ. ಎಸ್, ಫಸ್ಟ್ ನಾವು ಮೇಜರ್ ಆಗಿ ನೋಡೋ
ಆಗಿರುವಂತದ್ದು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ತಗೊಂಡಾಗ ಈ ಸೋರಿಯಾಸಿಸ್ಗೆ ಯಾವ ಒಂದು ಮೇನ್ ಕಾರಣಗಳಿಂದ ಅಥವಾ ರಿಸ್ಕ್ ಇರುತ್ತೆ, ಈ ಸೋರಿಯಾಸಿಸ್ ಬರೋ ಚಾನ್ಸಸ್ ಯಾರಲ್ಲಿ ಹೆಚ್ಚಾಗಿ ಇರುತ್ತೆ ಅಂದರೆ, ಒಂದು ಸ್ಟ್ರೆಸ್ ತುಂಬ ಒತ್ತಡ ಇರೋಂಥವ್ರಿಗೆ, ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಆಗಿರೋಂಥವ್ರಿಗೆ, ಮಾನಸಿಕವಾಗಿ ತುಂಬ ನೊಂದಿರೋಂಥವ್ರಿಗೆ, ಈ ಥರ ಒಂದು ಸ್ಟ್ರೆಸ್ ಜಾಸ್ತಿ ಎಫೆಕ್ಟ್ ಆಗಿರೋಂಥವ್ರಿಗೆ ಕೂಡ ಈ ಸೋರಿಯಾಸಿಸ್ ಬರೋ ಚಾನ್ಸಸ್ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಅಂತ ತಗೊಂಡಾಗ ಕೂಡ ನಾವು ಪೇಷಂಟ್ ನಮ್ಮ ಕ್ಲಿನಿಕಲ್ಲಿ ಬಂದಾಗ ನಾವು ಅವರ ಒಂದು ಡೀಟೇಲ್ ಸಂಪೂರ್ಣ ಮಾಹಿತಿ ತಗೊಂಡಾಗ, ಹಿಸ್ಟ್ರಿ ಕೇಳಿದಾಗ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇತ್ತ ಅನ್ನೋದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ನಾವು ನೋಡಬಹುದು. ಸೊ ಫ್ಯಾಮಿಲಿಯಲ್ಲಿ ಇದೆಯಾ ಅನ್ನೋದು ನೋಡ್ಕೊಳ್ಬೇಕಾಗತ್ತೆ, ಮಾನಸಿಕ ಒತ್ತಡ ಸ್ಟ್ರೆಸ್ ಇದೆಯಾ ನೋಡ್ಕೊಳ್ಬೇಕಾಗತ್ತೆ, ಕೆಲವರಿಗೆ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅಂದರೆ ಈ ಇನ್ಫೆಕ್ಷನ್ಸ್ ಅಂತ ಅಂದಾಗ ಈ ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಸಿವಿಯರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಈ ವೈರಲ್ ಇನ್ಫೆಕ್ಷನ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತಂದಾಗ ನಮ್ಗೆ ಮೇನ್ ಆಗಿ ಈ ಎಚ್ ಐ ವಿ ಅಂತ ಹೇಳ್ತೀವಿ, ಈ ವೈರಲ್ ಇನ್ಫೆಕ್ಷನ್ಸ್ ಎಚ್ ಐ ವಿ ಏಡ್ಸ್ ಅಂತ ಏನು ಹೇಳ್ತೀವಿ, ಎಚ್ ಐ ವಿ ಇರೋಂಥವ್ರಿಗೆ ಹೆಚ್ಚಾಗಿ ಕೂಡ ಬಾಡಿ ಇಮ್ಯುನಿಟಿ ತುಂಬ ಕಡಿಮೆ ಆಗಿರೋಂಥವ್ರಿಗೆ ಈ ಚಾನ್ಸಸ್ ಬರುವಂಥ ಸಾಧ್ಯತೆ ಸೋರಿಯಾಸಿಸ್ ಕೂಡ ಕಾಣುವಂಥ ಚಾನ್ಸಸ್ ಇರಬಹುದು. ಒಬೆಸಿಟಿಯಲ್ಲಿ ಕೂಡ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಸ್ಮೋಕಿಂಗ್ ಮಾಡೋರಂತಲ್ಲಿ ಕೂಡ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ತುಂಬ ಸ್ಮೋಕ್ ಮಾಡ್ತಾ ಇರೋಂಥವ್ರಿಗೆ ಕೂಡ ಆಲ್ರೆಡಿ ಸೋರಿಯಾಸಿಸ್ ಇದೆ ಅನ್ನೋರು ಕೂಡ ಸ್ವಲ್ಪ ಸ್ಮೋಕಿಂಗು ಡ್ರಿಂಕಿಂಗ್ ಅವಾಯ್ಡ್ ಮಾಡಬೇಕು, ಇಲ್ಲಾಂದ್ರೆ ಅದು ಮತ್ತಷ್ಟು ನಿಮ್ಮ ಕಾಯಿಲೆನ ಮತ್ತಷ್ಟು ತೀವ್ರತೆ ಅಥವಾ ಹೆಚ್ಚಿಸೋ ಸಾಧ್ಯತೆ ಇರುತ್ತೆ. ಎಸ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಲಕ್ಷ್ಮಿ ಮೇಡಮ್. ಓಕೆ, ಪ್ರಶ್ನೆ ಕೇಳಿಮ್ಮ, ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಮ ಪಾಪುಗೆ ನವೆ ಇರಿಟೇಷನ್ ತರ ಆಗುತ್ತೆ ಮೇಡಮ್, ಅಲ್ಲಿ ಮತ್ತೆ ಅಲ್ಲಿ ಸ್ವಲ್ಪ ಗಾಯ ತರ ಆಗುತ್ತೆ. ಅದು ಏನು ಗೊತ್ತಿಲ್ಲ ಮೇಡಮ್, ಒಂದೊಂದು ಸ್ವಲ್ಪ ಅಲರ್ಜಿ ತರ ಆಗ್ಬಿಡುತ್ತೆ, ಈಚೆ ಹೋದ್ರೆ ಮಕ್ಕ ಎಲ್ಲ ಪಿಂಪಲ್ಸ್ ಬಂದ್ಬಿಡುತ್ತೆ. ಬಿಸ್ಲಿಗೆ ಹೋದ್ರೆ ಮಾತ್ರ ಆಗುತ್ತಾ ಅಥವಾ ನಾರ್ಮಲ್ ಈಚೆ ಯಾವ ಟೈಮಲ್ಲಿ ಹೋದ್ರೂ ಆಗುತ್ತಾ? ಮೇಡಮ್, ಈಚೆ ಅಂದ್ರೆ ಡಸ್ಟ್ ತುಂಬಾ ಹೋದ್ರೆ ಆಗುತ್ತೆ. ಓಕೆ, ಬಿಸ್ಲಿಗೆ ಹೊರಟೋಗ್ಬಿಟ್ರೆ ಫುಲ್ ಮಕ್ಕ ಎಲ್ಲ ರೆಡ್ ಆಗೋಗ್ಬಿಡುತ್ತೆ. ಓಕೆ, ಮೈ ಎಲ್ಲ ಇರಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ. ಇರಿಟೇಷನ್ ಅಂದ್ರೆ ಯಾವ ತರ, ಕೆರಿತ ಬರುತ್ತಾ, ರೆಡ್ ಆಗುತ್ತಾ, ಅಥವಾ ರ್ಯಾಷಸ್ ತರ, ಗಂದೆ ಗಂದೆ ತರ ಬರುತ್ತಾ? ಇಲ್ಲ ಮೇಡಮ್, ಈ ಕೆರಿತಾಳಲ್ವಾ ಅವಾಗ ಸ್ವಲ್ಪ ಫುಲ್ಲು ಬಿಸ್ಲಿಗೆ ಹೋಗಿ ಬಂದಿದ ತಕ್ಷಣ ಮೈ ಎಲ್ಲ ಕೆರಿತಾಳೆ. ಓಕೆ ಮಾ, ಯಾಕಂದ್ರೆ ಡಸ್ಟಿಗೆ ಹೋದ್ರೂ ಆಗುತ್ತೆ, ಬಿಸ್ಲಿಗೆ ಹೋದ್ರೂ ಆಗುತ್ತೆ. ಎಷ್ಟಿದೆ ಏಜು ಮೇಡಮ್? 2.5 ವರ್ಷ ಮೇಡಮ್. ಓಕೆ ಮಾ, ಇನ್ನೂ ಚಿಕ್ಕ ವಯಸ್ಸು ಅಂತ ಹೇಳ್ತಾ ಇದ್ದೀರಾ, 2.5 ಇಯರ್ಸ್. ಎಲ್ಲಾದರೂ ತೋರಿಸಿದ್ರಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಇಲ್ಲ ಮೇಡಮ್, ಇನ್ನೂ ಎಲ್ಲೂ ತೋರಿಸಿಲ್ಲ, ಮನೆಯಲ್ಲೋ ಒಂದು ತಿಂಗಳಾಯ್ತು ಮೇಡಮ್ ತೋರಿಸ್ತಾ ಇದ್ದೀವಿ. ಓಕೆ, ಸೊ ಯಾಕೆಂದ್ರಮ್ಮ ಈಗ ನಾರ್ಮಲಿ ಸ್ಕಿನ್ ಪ್ರಾಬ್ಲಮ್ ಮಕ್ಕಳಲ್ಲಿ ಅಲರ್ಜಿಗೆ ಬರ್ತಾ ಇದೆಯಾ ಅನ್ನೋದು ನಾವು ನೋಡ್ಕೊಳ್ಬೇಕಾಗತ್ತೆ. ಡಸ್ಟು, ಸನ್ ಸೆನ್ಸಿಟಿವಿಟಿ, ಓಕೆ, ಫೋಟೋ ಸೆನ್ಸಿಟಿವಿಟಿ ಅಂತ ಕೂಡ ಹೇಳ್ತೀವಿ. ಅಂದರೆ ಸನ್ನಿಗೆ ಸೂಕ್ಷ್ಮತನ, ಈಗ ಸನ್ನಿಗೆ ಬಿಸಿಲಿಗೆ ಹೊರಗಡೆ ಹೋಗಿ ಬಂದುಬಿಟ್ರೆ ಕೆಲವರು ತುಂಬ ಸೂಕ್ಷ್ಮ ಚರ್ಮ ಇರೋಂಥವ್ರಿಗೆ ಬೇಗ ಅದು ಅಲರ್ಜಿ ತೊಂದರೆ ಕೊಡಬಹುದು, ಅಥವಾ ಈ ಕೆಲವು ಫುಡ್ಡಲ್ಲಿ ವ್ಯತ್ಯಾಸ ಆದರೂ ಕೂಡ ಕೊಡಬಹುದು. ಕೆಲವೊಮ್ಮೆ ಧೂಳು ಗಾಳಿಗೆ, ಕೆಲವೊಮ್ಮೆ ಈ ಅಲರ್ಜೆನ್ಸು ಈ ಡಸ್ಟಿಗೆ ಕೂಡ ಬರಬಹುದು. ಸೊ ಅವರು ಬಾಡಿಯ ಒಂದು ಅಲರ್ಜಿ ಸೆನ್ಸಿಟಿವಿಟಿಯಿಂದ ಕೂಡ ಚರ್ಮದ ಮೇಲೆ ತೋರಿಸ್ಬೋದು, ಸ್ಕಿನ್ ಅಲರ್ಜಿ ಥರ ಆಗಬಹುದು. ಸೊ ಅದಕ್ಕೆ ಕೂಡ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ, ಸ್ಕಿನ್ ಅಲರ್ಜಿಗೆ ಇಮ್ಯುನಿಟಿ ಇಂಪ್ರೂವ್ ಮಾಡೋದ್ರಿಂದ ಆ ಒಂದು ಅಲರ್ಜಿ ಇನ್ಫೆಕ್ಷನ್ ಅವರ ಬಾಡಿಯಿಂದನೇ ಹಂತಂತವಾಗಿ ಕಡಿಮೆ ಆಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಕೂಡ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇನ್ನು ಚಿಕ್ಕ ಮಗು ಇದೆ ಅನ್ನೋದ್ರಿಂದ ಕೂಡ ಖಂಡಿತವಾಗ್ಲೂ ತಗೋಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ಒಮ್ಮೆ ಬಂದು ಭೇಟಿ ಆದರೆ ನಾವು ಕೂಡ ಡೀಟೇಲ್ ಹಿಸ್ಟ್ರಿ ತೊಗೊಂಡು ಅವ್ರದ್ದನ್ನು ಕೂಡ ನಾವು ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ ಚರ್ಮ ಕೂಡ. ಯಾಕಂದರೆ ಗುಳ್ಳೆಗಳು ಅಷ್ಟೇ ಆಗುತ್ತಾ, ಗಂಧಗಳಾಗತ್ತಾ, ಅದರಿಂದ ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ಡೀಟೇಲ್ಸ್ ತೊಗೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸುಲಭ ಆಗುತ್ತೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಮಗುವಿನ ಸಮಸ್ಯೆ ಯಾವ ಹಂತದಲ್ಲಿದೆ, ಅವಳಿಗೆ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಟ್ಟರೆ ಅದು ಆದಷ್ಟು ಬೇಗ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಮೆಡಿಸಿನನ್ನು ಕೊಡಬೇಕು ಅಂದರೆ ಬಹಳಷ್ಟು ಕಷ್ಟವಾದಂಥ ವಿಚಾರ ವೈದ್ಯರಿಗೂ ಕೂಡ. ಆದರೆ ನಮ್ಮ ವೈದ್ಯಶಾಲಾ ಶಾಖೆಯಲ್ಲಿ ನುರಿತ ವೈದ್ಯರಿದ್ದಾರೆ, ಖಂಡಿತವಾಗ್ಲೂ ನೀವು ಹೋಗಿ ಚಿಕಿತ್ಸೆಯನ್ನು ಪಡೀಬೋದು ಮಾ. ಎಸ್ ಡಾಕ್ಟರ್, ವಿಟಿಲಿಗೋ ಬರೋದಕ್ಕೆ ಮುಖ್ಯವಾದಂಥ ಕಾರಣಗಳೇನು? ಯಾಕಂದರೆ ಈ ಒಂದು ಸಮಸ್ಯೆ ಹೇಗೆ ಉಟ್ಕೊಳ್ಳುತ್ತೆ ಅಂತಲೂ ಕೂಡ ಯೋಚನೆ ಮಾಡೋಕ್ಕೂ ಭಯ ಆಗುತ್ತೆ. ಇದು ನಾರ್ಮಲ್ ಆಗೇ ಇರುತ್ತೆ, ಚರ್ಮ ಎಲ್ಲ ಕುಯ್ಕೊಂಡಿದ್ದು ಅಥವಾ ಎಲ್ಲ ಸುಟ್ಕೊಂಡಿದ್ದು, ಒಂದಿಷ್ಟೇ ಕಲೆ ಆಗಿರುತ್ತೆ, ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಹೇಗೆ ಇದು? ಸಿ ಅಗೇನ್, ಈಗ ಸೋರಿಯಾಸಿಸ್ ಕೂಡ ನಾವು ಹೇಗೆ ಒಂದು ದೀರ್ಘಕಾಲದ ಚರ್ಮ ಕಾಯಿಲೆ ಅಂತ ಹೇಳಿದೆ, ಅದೇ ರೀತಿ ವಿಟಿಲಿಗೂ ಕೂಡ ಒಂದು ದೀರ್ಘಕಾಲದ ಚರ್ಮ ಕಾಯಿಲೆ. ಇಲ್ಲಿ ಕೂಡ ಮೇನ್ ಇಮ್ಯುನಿಟಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಅಗೇನ್ ನಮ್ಮ ಬಾಡಿಗೆ ಅಗೇನ್ಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಆಗೇನಾಗುತ್ತೆ, ಹೆಲ್ತಿ ಮೆಲನೋಸೈಟ್ ಸೆಲ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಚರ್ಮಕ್ಕೆ ಬೇಕಾಗಿರೋ ಚರ್ಮದ ಬಣ್ಣ ಮೆಲನಿನ್ ಪಿಗ್ಮೆಂಟ್ ಅಂತ ಕರಿತೀವಿ. ಆ ಮೆಲನಿನ್ ಪಿಗ್ಮೆಂಟೇ ನಮ್ಮ ಚರ್ಮಕ್ಕೆ ಬಣ್ಣ ಕೊಡುವಂಥದ್ದು. ಆ ಮೆಲನಿನ್ ಪಿಗ್ಮೆಂಟು ಬರುವಂಥದ್ದು ಹೇಗೆ ಅಂದರೆ, ನಮ್ಮ ಬಾಡಿಯಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ, ಯಾವ ಭಾಗದಿಂದ ಉತ್ಪತ್ತಿ ಆಗುತ್ತೆ ಅಂದರೆ, ಈ ಮೆಲನೋಸೈಟ್ಸ್ ಸೆಲ್ಸ್ ಅಂತ ಹೇಳ್ತೀವಿ.
ಆ ಮೆಲನೋಸೈಟ್ ಸೆಲ್ಸ್ ಇಂದ ಈ ಚರ್ಮದ ಪಿಗ್ಮೆಂಟ್ ಮೆಲನಿನ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಬಟ್ ಆ ಮೆಲನೋಸೈಟ್ಸ್ ಸಾಯ್ತಾ ಹೋಗೋದ್ರಿಂದ ಆ ಚರ್ಮದ ಬಣ್ಣ ಆ ಒಂದು ಜೀವಕೋಶಗಳಿಂದ ಬರೋದಿಲ್ಲ. ಯಾವಾಗ ಆ ಚರ್ಮದ ಬಣ್ಣ ಉತ್ಪತ್ತಿ ಆಗೋದಿಲ್ವೋ ಆಗ ಆ ಭಾಗ ಆ ಒಂದು ಪಾರ್ಟ್ ಏನಾಗುತ್ತೆ ಬೆಳ್ಳಗಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಲಾಸ್ ಆಫ್ ಪಿಗ್ಮೆಂಟ್ ಆಗ್ತಾ ಹೋಗುತ್ತೆ. ಪಿಗ್ಮೆಂಟ್ ಫಾರ್ಮಿಂಗ್ ಸೆಲ್ಸ್ ಅಂತ ಏನು ಹೇಳ್ತೀವಿ ಮೆಲನೋಸೈಟ್ಸ್ ಅನ್ನೋದು ಡ್ಯಾಮೇಜ್ ಆಗ್ತಿದೆ ಅಥವಾ ಡಿಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸಾಯ್ತಾ ಹೋಗ್ತಾ ಇರೋದ್ರಿಂದ ಅದರಿಂದ ಚರ್ಮದ ಬಣ್ಣ ಉತ್ಪತ್ತಿ ಆಗ್ತಾ ಇಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ವಿಟಿಲಿಗೋ ಅಲ್ಲಿ ಈ ತರ ಒಂದು ಸಮಸ್ಯೆ ಆಗುತ್ತೆ. ಇದನ್ನೇ ನಾವು ತೊನ್ನು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಈ ತೊನ್ನು ಇರುವಂತದ್ದು ಒಂದೇ ಭಾಗದಲ್ಲೇ ಅಂತಲ್ಲ, ಸಾಕಷ್ಟು ಭಾಗದಲ್ಲಿ ಕೂಡ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಈ ವೈಟ್ ಪ್ಯಾಚಸ್ಗೆ ಮುಖ್ಯವಾಗಿ ಕಾರಣ ಏನು ಅಂದ್ರೆ, ಅಗೇನ್ ಇಮ್ಯುನಿಟಿ ಅಂತ ನಾನು ಒಂದು ಹೇಳಿದೆ, ಮತ್ತೆ ಟೆನ್ಷನ್ಸ್ ಆಗಿರ್ಬೋದು, ಸ್ಟ್ರೆಸ್ ಅಂತ ಏನಂತ ಹೇಳ್ತೀವಿ. ಡೆಫಿನೆಟ್ಲಿ ಸ್ಟ್ರೆಸ್ ಕೂಡ ಹೇಗೆ ಸೋರಿಯಾಸಿಸ್ಗೆ ಎಫೆಕ್ಟ್ ಆಗುತ್ತೆ ಅದೇ ರೀತಿ ವಿಟಿಲಿಗೋಗೆ ಕೂಡ ಸ್ಟ್ರೆಸ್ ಅನ್ನೋದು ಎಫೆಕ್ಟ್ ಆಗುತ್ತೆ. ಸೊ ಇನ್ನು ಕೆಲವರಿಗೆ ಸನ್ ಬರ್ನ್ ಆಗಿರೋಂಥದ್ದು ಅಥವಾ ಸುಟ್ಟಿರೋಂಥದ್ದು ಇರ್ಬೋದು. ಸೊ ಈ ಥರ ಒಂದು ಪ್ರಾಬ್ಲಮ್ಸಿಂದ ಕೂಡ ಕೆಲವರಿಗೆ ಈ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ಬೋದು. ಸೊ ಹಾಗಾಗಿ ಈ ಥರ ಏನಾದರೂ ನಿಮಗೆ ಸನ್ ಬರ್ನ್ ಅಥವಾ ಬಿದ್ದಿದ್ವಿ ಏನಾದರೂ ಆ ಭಾಗದಲ್ಲಿ ಸ್ವಲ್ಪ ವೈಟ್ ಕಾಣಿಸಿತ್ತು, ಬಟ್ ಕೆಲವರಿಗೆ ಅಲ್ಲಿಂದನೇ ಟ್ರಿಗರ್ ಆಗೋ ಸಾಧ್ಯತೆ ಕೂಡ ಇರುತ್ತೆ, ಮತ್ತೆ ಮತ್ತೆ ಅದು ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ವೈಟ್ ಪ್ಯಾಚಸ್ಗೆ ನಮಗೆ ನೋಡಿದ ತಕ್ಷಣ ಹೇಳ್ಬೋದು ಇದು ಒಂದು ವೈಟ್ ಪ್ಯಾಚಸ್ ಅಂತ. ಇದಕ್ಕೆ ಯಾವುದೇ ಒಂದು ಲಕ್ಷಣಗಳಂತಲ್ಲ, ಕೆಲವರಿಗೆ ತುರ್ಕೆ ಯೂಶಲಿ ತುರ್ಕೆ ಅನ್ನೋದಾಗ್ಲಿ ಅಥವಾ ರೆಡ್ ಆಗೋದಾಗ್ಲಿ ಕೆಲವು ತುಂಬಾ ಇರೋದಿಲ್ಲ, ಯಾವುದೇ ರೀತಿ ತುರ್ಕೆ ಆ ಥರ ಏನು ಇರೋದಿಲ್ಲ, ಗುಳ್ಳೆಗಳಾಗುವಂಥದ್ದು ಯಾವುದೇ ರೀತಿ ಒಟ್ಟು ತರ ಉದ್ರೋಂಥದ್ದು ಇರೋದಿಲ್ಲ, ಇದು ಫ್ಲಾಟ್ ಆಗಿರುತ್ತೆ ಅಂದ್ರೆ ಎದ್ದಿರೋದಿಲ್ಲ ಚರ್ಮದ ಮೇಲೆ. ಈಗ ಸೋರಿಯಾಸಿಸ್ ಆದ್ರೆ ಥಿಕ್ ಪ್ಯಾಚಸ್ ನಮ್ಮ ಚರ್ಮದಿಂದ ಎದ್ದಿರುತ್ತೆ, ಅದು ಸ್ವಲ್ಪ ಎಲಿವೇಟ್ ಆಗಿರುತ್ತೆ ಪ್ಯಾಚಸ್. ಬಟ್ ಇದು ವೈಟ್ ಪ್ಯಾಚಸ್ ಬಂದ್ಬಿಟ್ಟು ಈ ನಮಗೆ ಫ್ಲಾಟ್ ಇರುತ್ತೆ, ನೋಡಿದ್ರೇನೆ ಚರ್ಮದಲ್ಲಿ ಸಮವಾಗಿರುತ್ತೆ ಅದು. ಸೊ ಈ ತರ ಒಂದು ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ಳೋದ್ರಿಂದ ಇದಕ್ಕೆ ಮುಖ್ಯವಾಗಿ ನಾವು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕೂಡ ಇದೆಯಾ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗತ್ತೆ. ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕೂಡ ಇರೋ ಸಾಧ್ಯತೆ ಇರುತ್ತೆ. ಸೊ ತಂದೆ ತಾಯಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಕೂಡ ಇರಬಹುದು. ಸೊ ಈ ತರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದೆಯಾ ಅನ್ನೋದು ನೋಡಬೇಕಾಗತ್ತೆ. ಸೊ ಅಂಡ್ ಮುಖ್ಯವಾಗಿ ನಾವು ನೋಡುವಂಥದ್ದು ಟೈಪ್ಸ್ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸೋರಿಯಾಸಿಸ್ ಅಲ್ಲಿ ಆಗಿರ್ಬೋದು, ವಿಟಿಲಿಗಲ್ ಆಗಿರ್ಬೋದು, ಎರಡರಲ್ಲೂ ಕೂಡ ಟೈಪ್ಸ್ ಇದೆ. ಸೊ ಆ ಟೈಪ್ಸ್ ಯಾವ ರೀತಿ ಇರುತ್ತೆ ಸೋರಿಯಾಸಿಸ್ ಅಲ್ಲಿ ಅಥವಾ ಸೋರಿಯಾಸಿಸ್ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿ ಕಾಂಪ್ಲಿಕೇಶನ್ ಆಗುತ್ತೆ, ಹಾಗೆ ವಿಟಿಲಿಗೋದಲ್ಲಿ ಯಾವ ರೀತಿ ಟೈಪ್ಸ್ ಇದೆ, ವಿಟಿಲಿಗೋ ಚರ್ಮದ ಒಂದು ತೊಂದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಯಾವ ರೀತಿ ಒಂದು ದುಷ್ಪರಿಣಾಮಗಳು ಬರಬಹುದು ಅನ್ನೋದು ಕೂಡ ತಿಳ್ಕೊಳ್ಳೋದು ಉತ್ತಮ. ಈಗ ಸೋರಿಯಾಸಿಸ್ ಅಂತ ಅಂದ ತಕ್ಷಣಕ್ಕೆ ನಾವು ಸಾಕಷ್ಟು ಟೈಪ್ಸ್ ನೋಡ್ತೀವಿ, ಎಲ್ಲರಿಗೂ ಒಂದೇ ರೀತಿ ಚರ್ಮದ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಒಟ್ಟು ಥರ ಆಗಲಿ ಅಥವಾ ಪ್ಯಾಚಸ್ಗಳು ಒಂದೇ ರೀತಿ ಇರೋದಿಲ್ಲ, ಕೆಲವರು ನಾವು ಸಾಕಷ್ಟು ಥರ ಸೋರಿಯಾಸಿಸ್ ನೋಡ್ತೀವಿ. ಸೊ ನಮಗಿದು ಸೋರಿಯಾಸಿಸ್ ಅಲ್ಲ ಒಂದು ವೇಳೆ ಅನಿಸ್ಬಿಡತ್ತೆ, ಯಾಕಂದ್ರೆ ಟೈಪ್ಸ್ ಅನ್ನೋದಿರುತ್ತೆ ಸೋರಿಯಾಸಿಸಲ್ಲಿ. ಸೋರಿಯಾಸಿಸ್ ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಪಿಕ್ಚರ್ ಆಗಿ ಕಾಣೋದಿಲ್ಲ, ಹಾಗಾಗಿ ತುಂಬಾ ನಮಗೆ ಅರ್ಲಿ ಸ್ಟೇಜಸ್ಸಲ್ಲಿ ಡಯಾಗ್ನೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೋರಿಯಾಸಿಸ್ಗೆ. ಯಾಕಂದರೆ ಒಂದೊಂದು ಟೈಪಲ್ಲಿ ಒಂದೊಂದು ರೀತಿ ಅದು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಮಗೂ ಕೂಡ ಕೆಲವೊಮ್ಮೆ ಡಯಾಗ್ನೋಸ್ ಮಾಡೋದಕ್ಕೂ ಕಷ್ಟ ಆಗಬಹುದು. ಬಟ್ ಪ್ರಾಪರ್ ಆಗಿ ಪೇಷಂಟನ್ನು ಕೂಡ ನಾವು ನೋಡಿ ಕೇಸ್ ತೊಗೊಂಡು ಎಕ್ಸಾಮಿನೇಷನ್ ಮಾಡಿದಾಗ ಕನ್ಫರ್ಮೇಷನ್ ಕೊಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ನಾವು ಟೈಪ್ಸ್ ಅಂತ ಅಂದಾಗ ಫಸ್ಟ್ ನಾವು ಪ್ಲೇಗ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಈಗ ಪ್ಲೇಗ್ ಸೋರಿಯಾಸಿಸ್ ಕಾಮನ್ ಆಗಿ ನಾವು ನೋಡ್ತಾ ಇರೋಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಟೈಪ್ ಆಫ್ ಸೋರಿಯಾಸಿಸ್. ಸೊ ಈ ಪ್ಲೇಗ್ ಸೋರಿಯಾಸಿಸ್ ನಾನು ಆಲ್ರೆಡಿ ಹೇಳಿದೆ, ವೈಟು ಸಿಲ್ವರಿ ಸ್ಕೇಲ್ಸ್ ತರ ಒಟ್ಟು ತರ ಚರ್ಮದಲ್ಲಿ ಚಕ್ಕೆ ತರ ಉದ್ರುವಂಥದ್ದು ಈ ತರ ಒಂದು ಎರಪ್ಷನ್ಸ್ ಥಿಕ್ ಪ್ಯಾಚಸ್ ಆಗಿ ನಾವು ಸೋರಿಯಾಟಿಕ್ ಪ್ಯಾಚಸ್ ಆಗಿ ನೋಡ್ತೀವಿ, ಇದು ಕಾಮನ್ ಟೈಪ್ ಆಫ್ ಸೋರಿಯಾಸಿಸ್. ಅದೇ ಥರನೇ ನಾವು ಇನ್ನಷ್ಟು ನೋಡೋಂಥದ್ದಾದರೆ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್. ಈ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅನ್ನೋದು ಬಿಟ್ ಕಾಂಪ್ಲಿಕೇಟೆಡ್ ಇರುತ್ತೆ, ಅಂದರೆ ನಾರ್ಮಲ್ ಸೋರಿಯಾಸಿಸ್ ಇರೋಂಥವ್ರಿಗೆ ಅಷ್ಟು ಮಟ್ಟಿಗೆ ಎಫೆಕ್ಟ್ ಆಗಲಿಲ್ಲ ಅಂದರೂ ಕೂಡ, ಬಟ್ ಈ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ಗೆ ತುಂಬ ಕಾಂಪ್ಲಿಕೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ತುಂಬ ರೆಡ್ ಇರುತ್ತೆ. ಎರಿಥ್ರೋಡರ್ಮಿಕ್ ಅಂತ ಎರಿಥೀಮಾ ಅಂದರೆ ರೆಡ್ನೆಸ್ ಅಂತ ಹೇಳ್ತೀವಿ, ತುಂಬ ರೆಡ್ ಆಗಿಬಿಡುತ್ತೆ ಆ ಒಂದು ಪ್ಯಾಚಸ್ಸು, ತುಂಬ ರೆಡ್ನೆಸ್ ಆಗಿ ಕೆಲವರಿಗೆ ಸಿವಿಯರ್ ಅದರಿಂದ ಇಚ್ಚಿಂಗ್ ಆಗಲಿ ಪೇನ್ ಆಗಲಿ ಕೂಡ ಬರ್ನಿಂಗ್ ಆಗಲಿ ಕೂಡ ಕಾಣ್ಬೋದು. ಸೊ ಇದರಿಂದ ಅದು ಎಸ್ಪೆಷಲಿ ಈ ಪ್ಯಾಚಸ್ ಹೇಗಿರುತ್ತೆ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಪ್ಯಾಚಸ್ ಆಗಿ ನಾವು ನೋಡೋದಿಲ್ಲ, ತುಂಬ ಲಾರ್ಜ್ ಪಾರ್ಟ್ ಆಫ್ ದಿ ಬಾಡಿ ಕವರ್ ಆಗುತ್ತೆ. ಎರಿಥ್ರೋಡರ್ಮಿಕ್ ಸೋರಿಯಸ್ ಅಂದರೆ ಚಿಕ್ಕ ಚಿಕ್ಕ ಪ್ಯಾಚಸ್ ಆಗಿ ನೋಡೋದಿಲ್ಲ, ತುಂಬ ಪಾರ್ಟ್ ಕವರ್ ಆಗುತ್ತೆ ನಮ್ಮ ಬಾಡಿದು, ಲಾರ್ಜ್ ಪಾರ್ಟ್ ಆಫ್ ದಿ ಬಾಡಿ ಕವರ್ ಆಗಿ ಈ ರೆಡ್ನೆಸ್ ಎಫೆಕ್ಟ್ ಆಗುತ್ತೆ. ಇದು ಒಂದು ಟೈಪ್ ಆಫ್ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್. ನೆಗ್ಲೆಕ್ಟ್ ಮಾಡಬಾರ್ದು, ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಆ ಇನ್ಫೆಕ್ಷನ್ಸ್ ಲಂಗ್ಸ್ಗೆ ಹಾರ್ಟ್ಗೆ ಬೇರೆ ಕಡೆ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಎಮರ್ಜೆನ್ಸಿ ಕಂಡೀಷನ್, ಆ ಮಟ್ಟಕ್ಕೆ ಹೋಗೋವರೆಗೂ ನಾವು ಬಿಡಬಾರ್ದು. ಎಸ್ ಡಾಕ್ಟರ್, ಮುಂದಿನ ಕರೆ ಇದೆ. ಹಲೋ, ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ನಾಗೇಶ್ ಅಂತ, ಮೈಸೂರಿಂದ ಕರೆ ಮಾಡ್ತಿದ್ದೀನಿ ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ನಾಗೇಶ್ ಅವರೇ, ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ, ಏನ್ ಸಮಸ್ಯೆ ಇದೆ ಮೇಡಮ್? ನಮ್ಗೆ ಕಾಲಲ್ಲಿ ಎಕ್ಸಿಮಾ ಆಗಿದೆ ಮೇಡಮ್. ಓಕೆ,
ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ತಗೋಬೇಕು ಮೇಡಮ್, ಎಕ್ಸಿಮಾ ಹೋಗ್ತಾನೆ ಎಲ್ಲ ತೋರಿಸಿದ್ವಿ. ಓಕೆ, ಯಾವಾಗಿಂದ ಇದೆ ಎಕ್ಸಿಮಾ ಪ್ರಾಬ್ಲಮ್ಮು? ಮೇಡಮ್ ಇದು 3 ಇಯರ್ಸ್ ಇಂದ ಇದೆ ಮೇಡಮ್. ಓಕೆ, ಇದು ಈಗ ಸ್ಪ್ರೆಡ್ ಆಗ್ತಾ ಇದೆಯಾ ಅಷ್ಟೇ ಇದೆಯಾ? ಮೇಡಮ್ ಇವಾಗ ಒಂದು ಸ್ವಲ್ಪ ಐತೆ, ಒಂದು ಸ್ವಲ್ಪ ಸ್ಪ್ರೆಡ್ ಆಗಿದೆ. ಓಕೆ, ಇದಕ್ಕೆ ಔಷಧಿ ಆಲ್ರೆಡಿ ತಗೊಳ್ತಾ ಇದ್ದೀರಾ ಬೇರೆ ಕಡೆ? ಬೇರೆ ಕಡೆ ನಮ್ಮ ಹೋಮಿಯೋಪತಿಯಲ್ಲಿ ತಗೋತಾ ಇದೆ ಮೇಡಮ್. ಹ್ಮ್, ಸ್ಟಾಪ್ ಮಾಡಿದ್ರೆ ತುಂಬಾ ಸ್ಪ್ರೆಡ್ ಆಗ್ತಾ ಹೋಗ್ಬಿಡ್ತದೆ ಪುನಃ. ಹ್ಮ್, ಅದಕ್ಕೆ ಸ್ಟಾಪ್ ಮಾಡಿದೀನಿ, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ನಿಂತು ತಗೋಣ ಅಂತ. ಓಕೆ, ತೊಂದರೆ ಇಲ್ಲ. ಸಿ ಚರ್ಮದ ಕಾಯಿಲೆ ನಿಮಗೆ ನೋಡೋದಕ್ಕೆ ಸ್ವಲ್ಪ ಕಂಡ್ರು ಕೂಡ ಅದು ಇಂಟರ್ನಲ್ ಇಂದ ಅದು ಟ್ರೀಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸಿಮ್ ಆಗ್ಲಿ, ಸೋರಿಯಾಸಿಸ್ ಆಗ್ಲಿ, ವಿಟಿಲಿಗ್ ಆಗ್ಲಿ, ಇವೆಲ್ಲ ದೀರ್ಘಕಾಲ ಸಮಸ್ಯೆಗಳು ಅಂತ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ. ನಾವು ಎಲ್ಲಿ ಹೋಗಿ ತೋರಿಸ್ಕೊಂಡ್ರು ಕೂಡ ಮೇಲ್ಗಡೆ ಮುಚ್ಚುವಂಥದ್ದಲ್ಲ ಇದೆಲ್ಲ, ಇದೆಲ್ಲ ಇಂಟರ್ನಲ್ ಆಗಿ ನಾವು ಟ್ರೀಟ್ ಮಾಡ್ಬೇಕಾಗಿರೋಂಥದ್ದು. ಸೊ ಹಾಗಾಗಿ ಚರ್ಮದ ಕಾಯಿಲೆ ಏನೇ ಇದ್ರು ಇಂಟರ್ನಲ್ ಆಗಿ ಟ್ರೀಟ್ ಮಾಡ್ಕೊಂಡಾಗೆ ಮಾತ್ರನೇ ಅದರಿಂದ ಉಪಯೋಗ ಕೂಡ ನಿಮಗೆ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಭಯಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಕೂಡ ಕೆಲವೊಮ್ಮೆ ಲೈಫ್ ಸ್ಟೈಲ್ ಕೂಡ ಚೇಂಜಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಯಾವುದೇ ಚರ್ಮ ಕಾಯಿಲೆ ಇದ್ರೂ ಕೂಡ ನಮ್ಮ ಆಹಾರದಲ್ಲಿ ಕೂಡ ಕೆಲವು ಆಹಾರ ಪದ್ಧತಿನ ನಾವು ನೋಡ್ಕೊಳ್ಬೇಕು. ಟೆನ್ಷನ್ಸ್ ಒತ್ತಡ ಇದೆಯಾ ಅನ್ನೋದು ನೋಡ್ಕೊಳ್ಬೇಕು. ಆದಷ್ಟು ಹೈಜೀನ್ ಆಗಿ ಇಟ್ಕೊಳ್ಬೇಕು ಆ ಭಾಗನ್ನ, ಇನ್ಫೆಕ್ಟ್ ಆಗ್ಲಿದ್ದಂಗೆ ನೋಡ್ಕೊಳ್ಬೇಕು. ಮಾಯಿಶ್ಚರೈಸರ್ ಹಚ್ಚುತ್ತಾ ಇರಬೇಕು, ಅಟ್ಲೀಸ್ಟ್ ಕೋಕೋನಟ್ ಆಯಿಲ್, ಆಲಿವ್ ಆಯಿಲು, ಈ ಥರ ಡ್ರೈನೆಸ್ ಆಗೋದನ್ನ ಅವಾಯ್ಡ್ ಮಾಡ್ಕೊಳ್ಬೇಕಿರತ್ತೆ. ಇನ್ ನವೆ ಆಯ್ತಂದ ತಕ್ಷಣಕ್ಕೆ ಉಗುರೆಲ್ಲ ಹಾಕಿ ಕೆರೆಯುವಂಥದ್ದು ಮಾಡಬಾರ್ದು. ನಾರ್ಮಲ್ ಒಂದು ಕಾಟನ್ ಬಟ್ಟೆ ತೆಳು ಕಾಟನ್ ಬಟ್ಟೆ ಇಟ್ಕೊಂಡು ಅದನ್ನು ರಬ್ ಮಾಡಬೇಕಾಗತ್ತೆ. ಈ ಥರ ಕೆಲವು ಪ್ರಿಕಾಷನ್ಸ್ ಕೂಡ ನಾವು ಮಾಡಬೇಕಾಗತ್ತೆ. ಯಾಕಂದರೆ ಎಷ್ಟೆಲ್ಲ ನಾವು ಔಷಧಿ ತಗೊಳ್ತಾ ಇರ್ಬೋದು, ಸಾಕಷ್ಟು ವರ್ಷಗಳಿಂದ ಇದೆ ಅಂತ ಹೇಳಿ ಬರ್ತಾರೆ. ಸಾಕಷ್ಟು ಔಷಧಿಗಳು ಮಾಡಿದ್ದೀವಿ, ಇಂಜೆಕ್ಷನ್ಸ್ಗಳು ತೊಗೊಂಡಿದ್ದೀವಿ, ಮುಲಾಮ್ಗಳು ಹಚ್ಚಿದ್ದೀವಿ, ಮಾತ್ರೆಗಳು ತೊಗೊಂಡಿದ್ದೀವಿ, ಜಾಸ್ತಿ ಆಗ್ತಾ ಇದೆ, ಬಿಟ್ಟು ಬಿಟ್ಟು ಬರ್ತಾ ಇದೆ ಅನ್ನೋದು ಸಾಕಷ್ಟು ಪೇಷಂಟ್ಸ್ ಕೂಡ ಹೇಳ್ತಾನೆ ಇದ್ದಾರೆ. ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಹೋಮಿಯೋಪತಿಯಲ್ಲಿ ಕೂಡ ಸೇಫ್ ಟ್ರೀಟ್ಮೆಂಟ್ ಇರೋದ್ರಿಂದ ಕೆಲವೊಮ್ಮೆ ನಿಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು, ಬೇರೆಗಳ ಪದ್ಧತಿಯಿಂದ, ಫುಡ್ಡಿಂದ, ಬೇರೆ ಕಡೆ ಬೇರೆ ಬೇರೆ ಕಾರಣಗಳಿಂದ ಕೂಡ ಹರಡ್ತಾ ಹೋಗ್ಬೋದು ಕಾಯಿಲೆ. ಒಂದೇ ಕಾರಣದಿಂದಲ್ಲ, ಸಾಕಷ್ಟು ಕಾರಣಗಳಿದಾವಲ್ವ ಚರ್ಮ ಕಾಯಿಲೆಗಳಿಗೆ, ಹಾಗೆ ಸಾಕಷ್ಟು ಕಾರಣಗಳಿಂದ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಗಳನ್ನ ಕೂಡ ನಾವು ಕಂಡುಕೊಂಡು ತಡೆ ಹಿಡ್ಕೊಂಡು ಜೊತೆಗೆ ಪ್ರಾಪರ್ ಔಷಧಿಗಳು ಕೂಡ ತಗೊಳ್ತಾ ಹೋದಲ್ಲಿ ಡಾಕ್ಟರ್ ಹೇಳಿರೋ ಥರ ಅಡ್ವೈಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ರಿಸಲ್ಟ್ಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು ನಾಗೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮೈಸೂರಿನಲ್ಲೂ ಕೂಡ ನಮ್ಮ ವೈದ್ಯಶಾಲಾ ಶಾಖೆ ಇದೆ, ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿದ್ರೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಹಲೋ, ನಮಸ್ಕಾರ, ಯಾರಿದು? ಹಲೋ, ನಮಸ್ಕಾರ, ತಮ್ಮ ಹೆಸರು ತಿಳಿಸಿಮ್ಮ. ಹಲೋ, ನಮಸ್ಕಾರ, ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ ಆಯ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ದಯವಿಟ್ಟು ಕರೆ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡಿ. ಡಾಕ್ಟರ್ಗೆ ಕಾಲ್ ಕನೆಕ್ಟ್ ಆಗಿದ ತಕ್ಷಣ ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ, ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದೀರಾ, ಸದ್ಯಕ್ಕೆ ನಿಮಗೆ ಏನು ಸಮಸ್ಯೆ ಉಂಟು ಮಾಡ್ತಾ ಇದೆ ಈ ಸಮಸ್ಯೆ ಅಂತ ಹೇಳಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನೇರವಾಗಿ ತಮ್ಮ ಕಾಯಿಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೋದು. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರಿ ಟೈಪ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿ. ಎಸ್, ನಾನೀಗ ಆಲ್ರೆಡಿ ಹೇಳಿದೆ, ಪ್ಲೇಕ್ ಸೋರಿಯಾಸಿಸ್, ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್, ಹಾಗೆ ಇನ್ನು ಕೆಲವರಿಗೆ ಪಸ್ಟುಲಾರ್ ಸೋರಿಯಾಸಿಸ್ ಅಂತ ಕೂಡ ಹೇಳ್ತೀವಿ. ಪಸ್ಟುಲಾರ್ ಸೋರಿಯಾಸಿಸ್, ಈಗ ಪಸ್ ಅಂದ್ರೆ ಗೊತ್ತಾಗತ್ತೆ, ಈ ಬ್ಲಿಸ್ಟರ್ಸ್ ತರ, ಚಿಕ್ಕ ಚಿಕ್ಕ ಬ್ಲಿಸ್ಟರ್ಸ್ ತರ ಆಗಿ ಅದರಲ್ಲಿ ಒಳಗಡೆ ಪಸ್ ಫಿಲ್ಡ್ ಆಗಿರುತ್ತೆ. ಸೊ ಈ ತರ ಒಂದು ಪಸ್ಟ್ಯೂಲ್ಸ್ ತರ ಕೂಡ ನಾವು ನೋಡಬಹುದು, ಪಸ್ಟುಲಾರ್ ಸೋರಿಯಾಸಿಸ್ ಅಂತಲೂ ಹೇಳ್ತೀವಿ. ಹಾಗೆ ಗುಟ್ಟೇಟ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಈ ಸ್ಮಾಲ್ ಸ್ಮಾಲ್ ಅಲ್ಲಲ್ಲಲ್ಲಲ್ಲಿ ಬಾಡಿಯಲ್ಲಿ ಚಿಕ್ಕ ಚಿಕ್ಕ ಪ್ಯಾಚಸ್ ಆಗಿ ವಾಟರ್ ಡ್ರಾಪ್ಲೆಟ್ ಹಾಕಿದಾಗ ಎಷ್ಟು ಒಂದು ಆ ಒಂದು ಇರುತ್ತೆ, ಆ ವಾಟರ್ ಡ್ರಾಪ್ಲೈಟ್ ತರ ಕಾಣ್ತಾ ಇರುತ್ತೆ ಅದು. ಸೊ ಈ ವಾಟರ್ ಡ್ರಾಪ್ಲೆಟ್ ತರ ಕಾಣ್ತಾ ಇರೋದ್ರಿಂದ ಇದೇನು ಬಾಡಿಯಲ್ಲಿ ಒಂದೇ ತರ ಇರೋದಿಲ್ಲ, ಅಲ್ಲಲ್ಲಲ್ಲಲ್ಲಿ ಸ್ಮಾಲ್ 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 ಪ್ಯಾಚಸ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಅಗೇನ್ ಇದು ಕೂಡ ಡ್ರೈ ಇರುತ್ತೆ, ಕೆರೆದ್ರೆ ಒಟ್ಟು ತರ ಬರುವಂಥದ್ದು, ಇದೇ ರೀತಿ ಲಕ್ಷಣಗಳಿರುತ್ತೆ. ಬಟ್ ಇದು ಕಂಪ್ಲೀಟ್ ಆಗಿ ಒಂದೇ ತರ ಇರೋದಿಲ್ಲ, ಬಟ್ ಚಿಕ್ಕ ಚಿಕ್ಕ ಮಚ್ಚೆಗಳಾಗಿ ಪ್ಯಾಚಸ್ ಆಗಿ ನಾವು ಸ್ಮಾಲ್, ಈಗ ಒಂದು ಹನಿ ಹಾಕಿದ್ರೆ ಎಷ್ಟು ಆ ಒಂದು ಭಾಗ ತಗೊಳತ್ತೆ ಅದು, ಒಂದು 1 ಸೆಂಟಿಮೀಟರ್ ವರ್ಗೂ ಅಥವಾ 1 ಇಂಚ್ ವರ್ಗೂ ಅಷ್ಟೇ ಅದು ಪ್ಯಾಚಸ್ ನಾವು ನೋಡ್ತಾ ಹೋಗ್ತೀವಿ ಬಾಡಿಯಲ್ಲಿ ಅಲ್ಲಲ್ಲಿ. ಇದನ್ನ ನಾವು ಗಟ್ಟೇಟ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಈ ತರ ಸಾಕಷ್ಟು ಟೈಪ್ಸ್ ಇನ್ನು ನಾವು ನೋಡುವಂಥದ್ದಾದ್ರೆ ಸ್ಕ್ಯಾಲ್ಪ್ ಸೋರಿಯಾಸಿಸ್, ಬರೀ ತಲೆಗಷ್ಟೇ ಕಾಣಿಸ್ಕೊಳ್ಳುವಂಥದ್ದು, ಮತ್ತೆ ನೇಲ್ ಸೋರಿಯಾಸಿಸ್ ಅಂತ ಹೇಳಿ ಬರೀ ಉಗುರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ, ಉಗುರೆಲ್ಲ ಹಳದಿ ಆಗುವಂಥದ್ದು, ಅಳ್ಳ ಬೀಳುವಂಥದ್ದು ಉಗುರು, ಮತ್ತೆ ಅಬ್ನಾರ್ಮಲ್ ಗ್ರೋತ್ ಆಗುವಂಥದ್ದು, ಈ ತರ ಕೂಡ ನಾವು ನೇಲ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಪಾಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಅಂಗೈಯಲ್ಲಿ ಅಂಗಲಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ, ಈ ಡ್ರೈ ಆಗಿ ಚರ್ಮ ಒಡೆದಂಗೆ ಆಗಿರುತ್ತೆ ಅಥವಾ ಕ್ರ್ಯಾಕ್ಸ್ ತರ ಆಗ್ಬಿಟ್ಟಿರುತ್ತೆ ಚರ್ಮ ಎಲ್ಲ, ಅಂಗೈಯಲ್ಲಿ ಅಂಗಲಲ್ಲಿ ಅಷ್ಟೇ ಆಗಿರುತ್ತೆ, ಡ್ರೈ ವಿತ್ ಕ್ರ್ಯಾಕ್ಸ್ ಅಂತ ಹೇಳ್ತೀವಿ. ಏನೊಂದು ಮುಟ್ಕೊಳ್ಳೋಕ್ಕೂ ಏನು ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿರುತ್ತೆ ಅವ್ರಿಗೆ, ಆ ಥರ ಒಂದು ಡಿಫ್ರೆಂಟ್ ಟೈಪ್ ಆಗಿ ಇದನ್ನು ನೋಡಬಹುದು. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ ಡಾಕ್ಟರ್. ಹಲೋ, ನಮಸ್ಕಾರ. ಹಲೋ ಮೇಡಮ್. ನಮಸ್ತೆ, ತಮ್ಮ ಹೆಸರು?
ರಕ್ಷಿತ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಬ್ಯಾಂಗ್ಳೂರ್. ಓಕೆ, ಏನ್ ಸಮಸ್ಯೆ ಇದೆ ಸರ್, ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ 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 ಹೇಳಿ. ಮೇಡಮ್ ನಾನು ಆಕ್ಚುಲಿ ನಿನ್ನೆ ಒಂದು ಎಷ್ಟೇ ಡಾಕ್ಟರ್ ಹೋಗಿದ್ದೆ, ಕನ್ಸಲ್ಟ್ ಮಾಡಿದ್ದೆ. ಸೊ ನನ್ನ ತಲೆಯಲ್ಲಿ ಲೈಕ್ ಸಮಥಿಂಗ್, ನೀವು ತೋರಿಸಿದಿರಲ್ಲ ಪಿಕ್ಚರ್, ಆ ತರ ಸಮಥಿಂಗ್ ಲೈಕ್ ಸಿಪ್ಪೆ ಸಿಪ್ಪೆ ತರ ಇದೆ. ಸೊ ನಾನು ಅದನ್ನ ಡ್ಯಾಂಡ್ರಫ್ ಅಂತ ಅನ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್ ಎ ಡ್ಯಾಂಡ್ರಫ್ ಆಸ್ ಡಾಕ್ಟರ್ ಟೋಲ್ಡ್. ಸೊ ನನಗೆ ಅದೇನೋ ಅವ್ರ ಪ್ರಕಾರ ಸೋರಿಯಸಿಸ್ ಬರೋ ಚಾನ್ಸ್ ಮುಂದೆ ಇದೆ. ಸೊ ಹಂಗೇನು ಹೇಳಿದ್ರು ಎಕ್ಸಾಮಿನೇಷನ್ ಮೋರ್ ಇಂಪಾರ್ಟೆಂಟ್ ಇರುತ್ತೆ ಸ್ಕಿನ್ ಡಿಸೀಸಸ್ ಅಲ್ಲಿ. ಅಂಡ್ ಮೋರ್ ಓವರ್ ಸಿ, ನಾರ್ಮಲ್ ಡ್ಯಾಂಡ್ರಫ್ ಹೇಗಿರುತ್ತೆ ನಿಮಗೂ ಗೊತ್ತಿರುತ್ತೆ, ಸ್ಮಾಲ್ ಸ್ಮಾಲ್ ವೈಟ್ ವೈಟ್ ಪೌಡ್ರಿ ತರ ಇರುವಂತದ್ದು. ಬಟ್ ಈ ಸ್ಕೇಲ್ಸ್ ತರ ಬರ್ತಾ ಇದೆ, ಸ್ವಲ್ಪ ಸಿಪ್ಪೆ ತರ ಸುಲಿತಾ ಇದೆ, ನಿಮಗೆ ಮುಟ್ಕೊಂಡ್ರು ದಪ್ಪ ಕೈಗೆ ಫೀಲ್ ಆಗುತ್ತೆ, ತೆರಿ ತೆರಿ ಫೀಲ್ ಆಗುತ್ತೆ, ಮಚ್ಚೆ ಮಚ್ಚೆ ಪ್ಯಾಚಸ್ ಗಳಲ್ಲಿ ಫೀಲ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಟುವರ್ಡ್ ಸೋರಿಯಾಸಿಸ್ ಇರೋ ಚಾನ್ಸಸ್ ಇರುತ್ತೆ. ಜನರಲೈಸ್ಡ್ ಡ್ಯಾಂಡ್ರಫ್ ತರ ಅಷ್ಟೇ ಇದೆ, ಸಣ್ಣ ಸಣ್ಣ ಒಟ್ಟು ತರ ಬರ್ತಾ ಇದೆ ಅಂದ್ರೆ ಇಟ್ ಈಸ್ ಯೂಶಲಿ ಎಷ್ಟೋ ಪೇಷಂಟ್ಸ್ಗೆ ಈ ಸೆಬೋರಿಕ್ ಡರ್ಮಟೈಟಿಸ್ ಅಂತ ಕೂಡ ಹೇಳ್ತೀವಿ. ಅಂಡ್ ಸೋರಿಯಾಸಿಸ್ ಅಲ್ಲಿ ಏನಿರುತ್ತೆ, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಲ್ಲಿ ಕೂಡ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಡ್ಯಾಂಡ್ರಫ್ ತರನೇ ಫಾರ್ಮ್ ಆಗುತ್ತೆ. ಸೊ ಎಷ್ಟೋ ಪೇಷಂಟ್ಸ್ ಮಿಸ್ಗೈಡ್ ಆಗ್ತಾರೆ ಅಂಡ್ ದೇ ಫೀಲ್ ಇಟ್ ಈಸ್ ಎ ಡ್ಯಾಂಡ್ರಫ್ ಅನ್ಕೊಂಡೆ ಎಷ್ಟೋ ದಿವಸ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಲೇಟರ್ ಅದು ತುಂಬಾ ಸ್ಪ್ರೆಡ್ ಆಗ್ತಾ ಹೋದಂಗೆ, ಮಚ್ಚೆಗಳು ನವೆ ಅದೆಲ್ಲ ಶುರು ಆಗ್ತಾ ಇದ್ದಂಗೆ, ನೆಕ್ಸ್ಟ್ ಅವರು ಫೀಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡಾಗ ಗೊತ್ತಾಗತ್ತೆ. ಸೊ ಬೆಟರ್ ಅದು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ, ಡೆಫಿನೆಟ್ಲಿ ಬರ್ಬೋದು ಇನ್ನು ಅರ್ಲಿ ಸ್ಟೇಜಸ್ ಅಲ್ಲಿ ಇತ್ತು ಅಂದ್ರೆ. ಸೊ ಅದಕ್ಕೆ ತಕ್ಕಾಗೆ ಮೆಡಿಕೇಶನ್ಸ್ ಇರುತ್ತೆ ಹೋಮಿಯೋಪತಿಯಲ್ಲಿ ಕೂಡ, ಯಾವ ಸ್ಟೇಜ್ ಅಲ್ಲಿದೆ, ಜೊತೆಗೆ ನಿಮ್ಮ ಒಂದು ಪ್ರಾಬ್ಲಮ್ ಯಾವ ರೀತಿ ಹೇಗೆ ಶುರುವಾಗಿದೆ, ಕಾಸ್ ಆಫ್ ದಿಸ್ ಪ್ರಾಬ್ಲಮ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಸೊ ಆ ತರ ಏನೇ ಇದ್ರೂ ಕೂಡ ಬಂದು ಭೇಟಿಯಾಗಿ ಔಷಧಿ ತಗೋಬಹುದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಈ ಸಮಸ್ಯೆಯಿಂದ, ನಾನು ಆದಷ್ಟು ಹೊರಗಡೆ ಬರಬೇಕು ಅನ್ನೋಂಗಿದ್ರೆ ದಯವಿಟ್ಟು ನಮ್ಮ ವೈದ್ಯಶಾಲಾ ಶಾಖೆಗೆ ಹೋಗಿ ಭೇಟಿ ಮಾಡಿ. ಈ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಕಾಂಪ್ಲಿಕೇಶನ್ ಸ್ಟೇಜ್ಗೆ ಹೋದಾಗ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರೋದು ಅಸಾಧ್ಯನೇ ಅಂತಲೇ ಹೇಳ್ಬೋದು. ಹಲವು ವರ್ಷಗಳು ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ ಆ ಸಮಸ್ಯೆಯಿಂದ. ಒಂದು ಮಾನಸಿಕ ಒತ್ತಡ ಇರುತ್ತಲ್ಲ, ಅದನ್ನು ಖಂಡಿತವಾಗ್ಲೂ ಸಹಿಸೋದಕ್ಕೆ ಅಸಾಧ್ಯನೇ ಅಂತ ಹೇಳ್ಬೋದು. ಆದಷ್ಟು ಬೇಗ ನಮ್ಮ ವೈದ್ಯಶಾಲಾ ಶಾಖೆಗೆ ಹೋಗಿ ವೈದ್ಯರನ್ನು ಭೇಟಿ ಮಾಡಿ. ಎಸ್ ಡಾಕ್ಟರ್, ಇನ್ನು ವಿಟಿಲಿಗೋದಲ್ಲಿ ಎಷ್ಟು ಟೈಪ್ಸ್ ಇದೆ? ಸಿ ಅಗೇನ್, ಈಗ ಸೋರಿಯಾಸಿಸ್ ನಾನು ಹೇಳ್ತಾ ಬಂದೆ, ಸಾಕಷ್ಟು ಟೈಪ್ಸ್ ಇದಾವೆ. ಹಾಗೆ ಇನ್ವರ್ಸ್ ಸೋರಿಯಾಸಿಸ್ ಅಂತ ಕೂಡ ನಾವು ಹೇಳ್ತೀವಿ, ಅಂದ್ರೆ ಯೂಶಲಿ ಸ್ಕಿನ್ ಫೋಲ್ಡಿಂಗ್ಸ್ ಅಲ್ಲಿ ಕಂಕಳಲ್ಲಿರ್ಬೋದು ಅಥವಾ ಈ ಬಟೆಕ್ಸ್ ಹತ್ರ ಇರಬಹುದು, ಗ್ರಾಯಿನ್ ಅಲ್ಲಿ ಇರಬಹುದು, ಈ ಜಾಸ್ತಿ ಈ ಇದರಲ್ಲಿ ನಾವು ಹೆಚ್ಚಾಗಿ ಇನ್ವರ್ಸ್ ಸೋರಿಯಾಸಿಸ್ ನ ನೋಡ್ತಾ ಹೋಗ್ತೀವಿ. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಇರೋದ್ರಿಂದ ನಮ್ಗೆಲ್ಲನೂ ಒಂದೇ ತರನೇ ಕಾಣಬೇಕು, ನಮಗೆ ಒಂದೇ ತರ ಪಿಕ್ಚರ್ ಅಲ್ಲಿ ಹೇಗಿದೆ ಅದೇ ರೀತಿ ನಮಗೆ ಕಾಣಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇರೋದಿಲ್ಲ. ಅವ್ರವ್ರ ಬಾಡಿಗೆ ತಕ್ಕ ಹಾಗೆ ಚೇಂಜಸ್ ಆಗಿ ನಾವು ನೋಡ್ತಾ ಹೋಗ್ತೀವಿ ಟೈಪ್ಸ್ ಕೂಡ. ಸೊ ಹಾಗೆ ನಾವು ನೆಕ್ಸ್ಟ್ ವಿಟಿಲಿಗೋ ಅಲ್ಲಿ ನಾವು ನೋಡುವಂಥದ್ದಾದ್ರೆ ಅಗೇನ್ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಈಗ ವಿಟಿಲಿಗೋದಲ್ಲಿ ನಾವು ನೋಡುವಂಥದ್ದು ಫಸ್ಟ್ ಸೆಗ್ಮೆಂಟಲ್ ಮತ್ತು ನಾನ್ ಸೆಗ್ಮೆಂಟಲ್. ಈಗ ಸೆಗ್ಮೆಂಟಲ್ ಅಂದರೆ ಒಂದೇ ಪಾರ್ಟ್ಗೆ ಬರುತ್ತೆ ಬಾಡಿಯಲ್ಲಿ. ಈಗ ಬಲಗಡೆನೇ ಎಫೆಕ್ಟ್ ಆಯಿತು, ಬಲಗಡೆ ಕಣ್ಣು, ಬಲಗಡೆ ಚೀಕ್ಸು, ಬಲಗಡೆ ಕತ್ತು ಅಥವಾ ಬಲಗಡೆ ಕೈ, ಬಲಗಡೆ ಕಾಲು, ಬಲಗಡೆ ಹೊಟ್ಟೆ, ಈ ಥರ ಒಂದೇ ಕಡೆಗೆ ಎಫೆಕ್ಟ್ ಆಗುತ್ತೆ, ಒಂದೇ ಸೆಗ್ಮೆಂಟಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಅ ಸೆಗ್ಮೆಂಟಲ್ ಅಂತ ಹೇಳ್ತೀವಿ ನಾವು. ನಾನ್ ಸೆಗ್ಮೆಂಟಲ್ ವಿಟಿಲಿಗೋ ಅಂದರೆ ಒಂದೇ ಕಡೆಗೆ ಎಫೆಕ್ಟ್ ಆಗೋದಿಲ್ಲ, ಅದು ಜನರಲಿ ಎರಡೂ ಕಡೆನೂ ಬರುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಬಲಗಡೆಗೆ ಎಫೆಕ್ಟು ಆಗುತ್ತೆ ಮತ್ತೆ ಎಡಗಡೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಬಲಗಡೆಗೆ ನಮಗೆ ಎಫೆಕ್ಟ್ ಆಯಿತು, ಎಡಗಡೆಗೂ ಎಫೆಕ್ಟ್ ಆಯಿತು ಅಂದಾಗ ಈ ನಾನ್ ಸೆಗ್ಮೆಂಟಲ್ ವಿಟಿಲಿಗೋ ಎರಡೂ ಕಡೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಲ್ಲಿ ನಾವು ಮತ್ತಷ್ಟು ನೋಡುವಂಥದ್ದಾದರೆ ನಾನ್ ಸೆಗ್ಮೆಂಟಲ್ಲಿ ಜನರಲೈಸ್ಡ್ ವಿಟಿಲಿಗೋ ಅಂತೀವಿ. ಅಂದರೆ ಜನರಲ್ ಆಗಿ ಈ ಕೈಯಲ್ಲಿ ಕಾಣ್ಬೋದು, ಈ ಕೈಯಲ್ಲಿ ಕಾಣ್ಬೋದು, ಈ ಕಾಲಲ್ಲಿ ಕಾಣ್ಬೋದು, ಈ ಥರ ಜನರಲ್ ಆಗಿ ನೋಡುವಂಥದ್ದು. ಸೊ ಇದು ಜನರಲೈಸ್ಡ್ ವಿಟಿಲಿಗೋ. ಕಾಮನ್ ಆಗಿ ನಾವು ವೈಟ್ ಪ್ಯಾಚಸ್ ವಿಟಿಲಿಗೋದಲ್ಲಿ ನೋಡುವಂಥದ್ದು ಈ ಜನರಲೈಸ್ಡ್ ವಿಟಿಲಿಗೋನೇ ಕಾಮನ್ ಆಗಿ ನಾವು ನೋಡ್ತೀವಿ, ಕಾಮನ್ ಟೈಪ್ ಅಂತ ಹೇಳ್ಬೋದು. ಹಾಗೆ ಕೆಲವರಿಗೆ ಈ ಒಂದು ವಿಟಿಲಿಗೋದಲ್ಲಿ ಮ್ಯೂಕಸಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಅಂದ್ರೆ ಈ ಮ್ಯೂಕಸ್ ಮೆಂಬ್ರೇನ್ ಎಲ್ಲಿರುತ್ತೆ, ತುಟಿ ಮೇಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವರಿಗೆ, ಇದನ್ನ ಜಾಸ್ತಿ ನಾವು ಮ್ಯೂಕಸಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಆಕ್ರೋಫೇಷಿಯಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಅಂದ್ರೆ ಎಸ್ಪೆಷಲಿ ಈ ಕೆಲವರಿಗೆ ಕೈಯಲ್ಲಿ ಟಿಪ್ಸ್, ಫಿಂಗರ್ಸ್ ಟಿಪ್ಸ್ ಅಲ್ಲಿ ಅಥವಾ ಟೋಸ್ ಅಲ್ಲಿ ನಾವು ಕಾಲಲ್ಲಿ ಬೆರಳಲ್ಲಿ ನೋಡಬಹುದು, ಕೈ ಬೆರಳುಗಳಲ್ಲಿ ನೋಡಬಹುದು ಕೆಲವರಿಗೆ. ಈ ಒಂದು ಹೆಚ್ಚಾಗಿ ನಾವು ಇದನ್ನ ಆಕ್ರೋಫೇಷಿಯಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಸೊ ಫೋಕಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಫೋಕಲ್ ವಿಟಿಲಿಗೋ ಅಂದ್ರೆ ಏನಾಗುತ್ತೆ, ಅಲ್ಲೆಲ್ಲಲ್ಲಿ ನಮ್ಮ ಪಾರ್ಟ್ಸ್ ಬಾಡಿಯಲ್ಲಿ ಪಾರ್ಟ್ಸ್ ಸ್ಕ್ಯಾಟರ್ಡ್ ಆಗಿರುತ್ತೆ, ವೈಟ್ ಪ್ಯಾಚಸ್. ಸೊ ಕೆಲವರಿಗೆ ಕೈಯಲ್ಲಿ ಇಲ್ಲಿ ಸ್ವಲ್ಪ ಕಾಣ್ಬೋದು, ಕೆಲವರಿಗೆ ಇನ್ನೊಂದು ಕೈಯಲ್ಲಿ ಸ್ವಲ್ಪ ಕಾಣ್ಬೋದು, ಚಿಕ್ಕ ಚಿಕ್ಕ ಮಚ್ಚೆಗಳಾಗಿ ಅಲ್ಲೆಲ್ಲಲ್ಲಿ ಸ್ಕ್ಯಾಟರ್ಡ್ ಪ್ಯಾಚಸ್ ಅಂತ ಹೇಳ್ತೀವಿ. ಇದನ್ನ ನಾವು ಫೋಕಲ್ ವಿಟಿಲಿಗೋ ಅಂತ ಹೇಳ್ತೀವಿ.
ಯೂನಿವರ್ಸಲ್ ವಿಟಿಲಿಗೋ ಅಂದರೆ ಕಂಪ್ಲೀಟ್ ನಮ್ಮ ಬಾಡಿಯಲ್ಲಿ ಪಾರ್ಟ್ ಸ್ಕಿನ್ ಕಲರ್ ವೈಟ್ ಆಗಿಬಿಟ್ಟಿರುತ್ತೆ. ಸೊ ಅಷ್ಟು ಮಟ್ಟಿಗೆ ನಮ್ಮ ಬಾಡಿಯಲ್ಲಿ ಸ್ಕಿನ್ ಕಲರೇ ಕಳ್ಕೊಂಬಿಟ್ಟಿರುತ್ತೆ, ಎಲ್ಲ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಗ್ತಾ ಹೋಗುತ್ತೆ. ಆ ಒಂದು ಚರ್ಮ ಜೀವಕೋಶಗಳು ಏನಿರುತ್ತೆ ಮೆಲನೋಸೈಟ್ಸ್ ಅನ್ನೋದು ಕಂಪ್ಲೀಟಾಗಿ ಆಗ್ತಾ ಹೋದಂಗೆಲ್ಲ ಯೂನಿವರ್ಸಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಬಟ್ ಈ ಒಂದು ನಾವು ಸೆಗ್ಮೆಂಟಲ್ ವಿಟಿಲಿಗೋ ಅನ್ನೋದು ಫಾಸ್ಟ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾನು ಹೇಳಿದೆ ಒಂದೇ ಪಾರ್ಟಲ್ಲೇ ಒಂದೇ ಕಡೆಗೆ ಫಾರ್ಮ್ ಆಗ್ಬೋದು, ಬಟ್ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಅಷ್ಟು ಮಟ್ಟಿಗೆ ನಾವು ನೋಡೋದಿಲ್ಲ, ಲೆಸ್ ಕಾಮನ್ ಟೈಪ್ ಅಂತಲೂ ಹೇಳ್ಬೋದು. ನಾನು ಜನರಲೈಸ್ ವಿಟಿಲಿಗೋ ಇಸ್ ಮೋರ್ ಕಾಮನ್ ಟೈಪ್ ಅಂತ ನಾವು ಹೇಳ್ತೀವಿ. ಈ ಥರ ಒಂದು ಟೈಪ್ಸ್ ನಾವು ಫೋಕಲ್ ವಿಟಿಲಿಗೋ ಅಲ್ಲಿ ಆಗಿರ್ಬೋದು, ಸೋರಿಯಾಸಿಸ್ ಅಲ್ಲಿ ಆಗಿರ್ಬೋದು, ಯಾವ ಕಾರಣಕ್ಕೆ ಬರ್ತಾ ಇದೆ, ಏನು ರೀಸನ್ ಇದೆ, ಹಾಗೆ ಅದ್ರ ಲಕ್ಷಣಗಳು ಏನು, ಅದ್ರ ಬಗ್ಗೆ ನಾವು ತಿಳ್ಕೊಂಡು ಪ್ರಾಪರ್ ಆಗಿ ಅನಲೈಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇನ್ನು ಕಾಂಪ್ಲಿಕೇಶನ್ಸ್ ಅಂತ ವಿಷಯಕ್ಕೆ ಬಂದಾಗ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅದು ಕಾಂಪ್ಲಿಕೇಶನ್. ಯಾಕಂದ್ರೆ ಇದು ಚರ್ಮಕಾರ್ಯ ನಾವು ಎಷ್ಟೋ ಪೇಷಂಟ್ಸ್ ನಾವು ನೋಡ್ತೀವಿ, ಇದು ಕಾಮನ್ ಆಗಿದೆ, ನನಗೆ ಇಷ್ಟು ವರ್ಷದಿಂದ ಬಂದಿದೆ, ಇದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಕೆಲವೊಮ್ಮೆ. ಸೊ ಬಿಟ್ಬಿಡೋದು ಹಾಗೇನು ಮಾಡ್ತೀವಿ ಕೆಲವೊಮ್ಮೆ, ಯಾಕಂದ್ರೆ ಎಷ್ಟೋ ವರ್ಷದಿಂದ ಇದೆ, ನಮಗೂ ಬೇಜಾರಾಗಿದೆ ತೋರಿಸಿ, ಅಥವಾ ಸಾಕಷ್ಟು ತೋರಿಸಿ ಹಿಂಗೆ ಇದೆ ಇದು ಅಷ್ಟೇ ಅಂದ್ಕೊಂಡು ಕೂಡ ನೆಗ್ಲೆಕ್ಟ್ ಮಾಡ್ತೀವಿ. ಸಿ ಡೆಫಿನೆಟ್ಲಿ ಕೆಲವೊಮ್ಮೆ ನಾವು ಹಂಗೆ ಬಿಡೋದು ಬರೀ ಮೇಲ್ಗಡೆ ತೋರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಮೇಲ್ಗಡೆ ಚೆನ್ನಾಗಾಗ್ತಿದೆಯಾ ಅಷ್ಟೇ ಅಂದ ತಕ್ಷಣಕ್ಕೆ ನಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಲ್ಲ, ವೈಟ್ ಪ್ಯಾಚಸ್ ನಮಗೆ ಕಲರ್ ಬಂದ ತಕ್ಷಣಕ್ಕೆ ಇಂಪ್ರೂವ್ ಆಯಿತು ಅಂತಲ್ಲ, ಅಥವಾ ಸೋರಿಯಾಸಿಸ್ಗೆ ನಮಗೆ ಕಡ್ತ ಹೋಯಿತು ಅಂದ ತಕ್ಷಣಕ್ಕೆ ಇಂಪ್ರೂವ್ಮೆಂಟ್ ಆಯಿತು ಅಂತಲ್ಲ, ಮೇಲ್ಗಡೆ ಭಾಗಕ್ಕೆ ಇಂಪ್ರೂವ್ಮೆಂಟ್ ಆಯ್ತು ಅಂದ ತಕ್ಷಣಕ್ಕೆ ನನಗೆ ಒಳಗಡೆ ಭಾಗ ಚೆನ್ನಾಗಿದೆ ಅಂತಲ್ಲ. ಯಾಕಂದರೆ ಸೋರಿಯಾಸಿಸ್ ಆಗಲಿ ವಿಟಿಲಿಗೋ ಆಗಲಿ ಮೇನ್ ಮೇಲ್ಗಡೆ ಅಷ್ಟೇ ಕಡಿಮೆ ಆಗೋದು ಮುಖ್ಯ ಅಲ್ಲ, ಇಂಟರ್ನಲ್ ನಮಗೆ ಎಫೆಕ್ಟ್ ಆಗಬಾರ್ದು. ಬಿಕಾಸ್ ಇಂಟರ್ನಲ್ಲಿಂದ ಅದು ತೋರಿಸ್ತಾ ಇದೆ ಹೊರಗಡೆ ಭಾಗಕ್ಕೆ, ನಮ್ಮ ಹೊರಗಡೆ ಮುಚ್ಕೊತಾ ಹೋದರೆ ಸಾಕಾಗೋದಿಲ್ಲ ಕೆಲವೊಮ್ಮೆ. ಯಾಕಂದರೆ ಸೋರಿಯಾಸಿಸಲ್ಲಿ ಕಾಂಪ್ಲಿಕೇಶನ್ ಅಂತ ನಾವು ನೋಡಿದಾಗ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಜಾಯಿಂಟ್ಸ್ಗೆ ಸಂಬಂಧಪಟ್ಟಿರೋವಂಥ ಸಮಸ್ಯೆ. ಕೆಲವರಲ್ಲಿ ನಾವು ನೋಡ್ತೀವಿ ಜಾಯಿಂಟ್ಗಳ ಪೇನ್ ಬರೋವಂಥದ್ದು, ಸೇಮ್ ಈ ಸಂಧಿವಾತದಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣುತ್ತೆ, ಬೆಳಗಿನ ಜಾವದಲ್ಲಿ ನೋವುಗಳು ಜಾಸ್ತಿ ಆಗೋದು, ಎದ್ದೊಳೋದಕ್ಕೆ ಆಗೋದಿಲ್ಲ, ಜಾಯಿಂಟ್ ಮಡ್ಚೋದಕ್ಕಾಗೋದಿಲ್ಲ, ಬಿಗಿ ಬರುತ್ತೆ, ಜಾಯಿಂಟ್ ಎಲ್ಲ ಊದ್ಕೊಂಬಿಡುತ್ತೆ, ಜಾಯಿಂಟ್ ರೆಡ್ ಆಗಿಬಿಡುತ್ತೆ, ಮುಟ್ಟಿದ್ರೆ ಬಿಸಿ ಆಗಿರುತ್ತೆ, ಫ್ರೀಯಾಗಿ ಮೂವ್ಮೆಂಟ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಹಿಡ್ಕೊಂಬಿಡುತ್ತೆ ಜಾಯಿಂಟ್ ಅಂತ ಕೂಡ ಹೇಳ್ತಾರೆ. ಮೇನ್ ಶೀತದ ವಾತಾವರಣದಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಜಾಯಿಂಟ್ ಪೇನ್ ಕೂಡ, ಹಾಗೆ ಸೋರಿಯಾಸಿಸ್ ಕೂಡ. ಕೆಲವು ಟೈಮ್ ಪೇಷಂಟ್ಸ್ ಹೇಳ್ತಾರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ವಿಂಟರ್ ಸೀಸನಲ್ಲಿ ಮತ್ತು ಇದು ಜಾಸ್ತಿ ನಮಗೆ ಜಾಸ್ತಿ ಆಗುತ್ತೆ, ಎ ಸಿಯಲ್ಲಿ ಈ ಕೋಲ್ಡ್ ಶೀತಕ್ಕೆ ನಮಗೆ ಜಾಸ್ತಿ ಆಗುತ್ತೆ ಅದು ಅಂತ ಕೂಡ ಹೇಳ್ತಾರೆ. ಡೆಫಿನೆಟ್ಲಿ ನಾರ್ಮಲ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದನ್ನು ನಾವು ಒಂದು ಕಾಂಪ್ಲಿಕೇಶನ್ ಆಗಿ ನೋಡ್ತೀವಿ. ಈ ಸೋರಿಯಾಟಿಕ್ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಮೂಳೆಗಳ ಆಕಾರ ಕೂಡ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ, ಡಿಫಾರ್ಮಿಟೀಸ್ ಅಂತ ಕೂಡ ನಾವು ಹೇಳ್ತೀವಿ. ಇದು ಕೂಡ ಒಂದು ಗಮನಕ್ಕೆ ಇಟ್ಕೊಳ್ಬೇಕಾಗುತ್ತೆ ಸೋರಿಯಾಟಿಕ್ ಆರ್ಥ್ರೈಟಿಸ್. ಹಾಗೆ ಇನ್ನಷ್ಟು ಕಾಂಪ್ಲಿಕೇಶನ್ಸ್ ನೋಡುವಂಥದ್ದಾದರೆ ಸೋರಿಯಾಸಿಸಲ್ಲಿ ಕೆಲವರಿಗೆ ಡಯಾಬಿಟೀಸ್ ಬರೋ ಚಾನ್ಸಸ್ ಕೂಡ ಇದೆ. ಬಿಕಾಸ್ ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಅದರ್ ಮೆಟಬಾಲಿಕ್ ಡಿಸ್ಟರ್ಬೆನ್ಸ್ ಪ್ರಾಬ್ಲಮ್ ಆಗಬಹುದು, ಆ್ಯಂಡ್ ಈವನ್ ಡಯಾಬಿಟೀಸ್ ಬರೋ ಸಾಧ್ಯತೆ ಇರಬಹುದು, ಬಿ ಪಿ ಬರೋ ಸಾಧ್ಯತೆ ಇರಬಹುದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರಬಹುದು, ಕೆಲವೊಮ್ಮೆ ಒಬೆಸಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರಬಹುದು, ಇದರಿಂದ ಒಬೆಸಿಟಿ ಆಗೋ ಚಾನ್ಸಸ್ ಇರಬಹುದು. ಸೊ ಹಾಗಾಗಿ ಇವೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಅಂತ ನಾವು ಗೊತ್ತಾದಾಗ ಅದನ್ನು ನಾವು ಬರೀ ಮೇಲ್ಗಡೆ ಭಾಗಕ್ಕಷ್ಟೇ ಅಲ್ಲದೆ ಇಂಟರ್ನಲ್ ಭಾಗನೂ ನಾವು ನೋಡಿಕೊಂಡು ಒಂದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಂಡು ಆ ಒಂದು ಲೈಫ್ ಸ್ಪ್ಯಾನ್ ಏನಿದೆ ನಮ್ಮ ಜೀವಕೋಶಗಳನ್ನು ಅದನ್ನು ನಾವು ಉಳಿಸ್ಕೋಬೇಕಾಗುತ್ತೆ. ಬೇಗ ಬೇಗ ಅದು ಸಾಯೋದನ್ನು ತಡೆ ಹಿಡಿಬೇಕು. ಅಟ್ಲೀಸ್ಟ್ 3-4 ಡೇಸ್ಗೆ ಸಾಯೋಂಥದ್ದು ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಹೋದರೆ ಆ ಡೆಡ್ ಸ್ಕಿನ್ ಫಾರ್ಮ್ ಆಗೋದು ಕಡಿಮೆ ಆಗುತ್ತೆ, ಒಳಗಡೆ ಬೇರೆ ಬೇರೆ ಬಾಡ್ಸ್ಗೆ ಎಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ, ಇದರಿಂದ ಅವರೊಂದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಮೇನ್ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಸೋಷಿಯಲ್ ವಿಡ್ರಾವಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾವುದೇ ಒಂದು ನಾನು ಹೇಳಿದೆ ಒಂದು ಸಣ್ಣ ಸಮಸ್ಯೆ ನಮ್ಮ ಚರ್ಮದಲ್ಲಿ ಬಂದಾಗ್ಲೇ ಒಂದು ಎಷ್ಟೋ ಪೇಷಂಟ್ಗೆ ಬಂಗ್ ಬಂದ್ರೇ ತುಂಬ ಮುಜುಗರ ಪಟ್ಕೊಳ್ತಾರೆ. ಅಂಥದ್ರಲ್ಲಿ ಈ ಪ್ರಾಬ್ಲಮ್ಸ್ ಬಂದಾಗ ಫಸ್ಟ್ ಆಫ್ ಆಲ್ ಪೇಷಂಟ್ಸ್ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡ್ತಾರೆ, ಸೋಷಿಯಲ್ ವಿಡ್ರಾವಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರೇ ಸೆಲ್ಫ್ ಒಬ್ಬೊಬ್ಬರೇ ಇರೋದಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಈ ಥರ ಇದ್ದಾಗ ಡಿಪ್ರೆಷನ್ಗೆ ಒಂದು ಒಳಗಾಗುವಂಥದ್ದು, ಈ ಸೋಷಿಯಲ್ ವಿಡ್ರಾವಲ್ ಆಗುವಂಥದ್ದು, ಇದು ಒಂದು ಮೇನ್ ನಾವು ನೋಡುವಂಥದ್ದು ಈ ಒಂದು ಸೋರಿಯಾಸಿಸ್ಗೆ. ಸೊ ಹಾಗಾಗಿ ಇದು ಕೂಡ ಒಂದು ಕಾಂಪ್ಲಿಕೇಶನ್ಸ್. ಇನ್ ನೆಕ್ಸ್ಟ್ ನಾವು ಕಾಂಪ್ಲಿಕೇಶನ್ಸ್ ಅಂತ ನೋಡಿದಾಗ ವಿಟಿಲಿಗೋ ಅಲ್ಲಿ ವೈಟ್ ಪ್ಯಾಚಸ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು ವೈಟ್ ಪ್ಯಾಚಸ್ಸು ನಮ್ಗೇನು ಪ್ರಾಬ್ಲಮ್ ಏನು ಕೊಡ್ತಾ ಇಲ್ಲ, ಕಡ್ತಾ ಇಲ್ಲ, ರೆಡ್ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಳ್ತೀವಿ, ಖಂಡಿತವಾಗ್ಲೂ ಒಳ್ಳೆಯದೇ. ಬಟ್ ಎಲ್ಲ ಟೈಮಲ್ಲಿ ವೈಟ್ ಪ್ಯಾಚಸ್ ಅಷ್ಟೇ ಇರುತ್ತಂತಲ್ಲ, ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಮೇನ್ ಸ್ಕಿನ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೆಲವರಿಗೆ ಇರುತ್ತೆ. ಸೊ ಎಲ್ಲರಿಗಂತಲ್ಲ, ಸೆನ್ಸಿಟಿವಿಟಿ ಡಿಪೆಂಡ್ಸ್, ಕೆಲವರಿಗೆ ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ ಚರ್ಮ, ಸೊ ಸೂಕ್ಷ್ಮ ಆಗುತ್ತೆ, ಬಿಸಿಲಿಗೆ ಹೋಗೋಕ್ಕಾಗಲ್ಲ, ತುಂಬ ಇರಿಟೇಷನ್ ರೆಡ್ನೆಸ್ ಆಗ್ಬೋದು ಕೆಲವರಿಗೆ, ಅಥವಾ ಈ ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ಕ್ಯಾನ್ಸರ್ ಆಗಬಹುದು ಕೆಲವರಿಗೆ, ಇನ್ನು ಕೆಲವರಿಗೆ ಅಗೇನ್ ಸೋಷಿಯಲ್ ವಿಡ್ರಾವಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಇವರು ಕೂಡ ಮುಜುಗರದಿಂದ ಸೋಷಿಯಲ್ ವಿಡ್ರಾವಲ್ ಆಗಿ ಡಿಪ್ರೆಷನ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಮೇನ್ ನಾವು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು ಈ ವಿಟಿಲಿಗೋ ಅಲ್ಲಿ.
ಎಸ್ ಡಾಕ್ಟರ್, ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಸಾಕಷ್ಟು ಸಂಕ್ಷಿಪ್ತವಾಗಿ ವಾಸ್ತವಕ್ಕೆ ಹತ್ತಿರವಾದಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದೇ ಇವತ್ತಿನ ನಮ್ಮ ವೈದ್ಯಶಾಲಾ ಕಾರ್ಯಕ್ರಮದ ವಿಶೇಷತೆಯಾಗಿತ್ತು. ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿರಲಿ, ನೀವು ನಮ್ಮ ವೈದ್ಯಶಾಲಾ ಶಾಖೆಗೆ ಹೋಗಿ ಚಿಕಿತ್ಸೆ ತೆಗೆದುಕೊಂಡ್ರೆ ಆದಷ್ಟು ಬೇಗ ಹೊರಗಡೆ ಬರಬಹುದು. ನೀವೇ ಗೈಡ್ ಮಾಡ್ತೀರಾ, ನೀವು ಹೋಗಿ ಇಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ, ನಮಗೆ ಆದಷ್ಟು ಬೇಗ ಗುಣ ಆಯಿತು ಅಂತ ಹೇಳಿ ಖಂಡಿತವಾಗ್ಲೂ ಆದಷ್ಟು ಬೇಗ ತಮ್ಮ ಹತ್ತಿರದ ಶಾಖೆಯನ್ನು ಗುರುತಿಸಿಕೊಂಡು ಹೋಗಿ ಭೇಟಿ ಮಾಡಿ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ ಎರಡು ಕಡೆ ನಮ್ಮ ವೈದ್ಯಶಾಲಾ ಶಾಖೆಗಳಿದೆ. ಇದನ್ನು ಬಿಟ್ಟು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೊಸಪೇಟೆ, ಹೀಗೆ ಕರ್ನಾಟಕದೆಲ್ಲೆಡೆ ಇವೆ. ತಮಗೆ ಹತ್ತಿರವಾದಂತಹ ಶಾಖೆ ಗುರುತಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಆದಷ್ಟು ಬೇಗ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನೋಡ್ತಾ ಇರಿ ಆಯುಷ್ ಟಿವಿ, ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.